ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಾನು ರಂಗನಾಥ್ ಭಾರದ್ವಾಜ್ ಇವತ್ತು ನಾವೊಂದು ವಿಶೇಷ ಸಂದರ್ಶನಕ್ಕೆ ಸಿದ್ಧವಾಗಿದ್ದೀವಿ ಇವತ್ತು ಅಂದರೆ ಇಲ್ಲಿ ತನಕ ನಮ್ಮ ಜೊತೆ ನೀವು ಈ ರಾಜಕಾರಣಿಗಳ ಜೊತೆಗೆ ಹೊಡೆದಾಟ ನೋಡಿರ್ತೀರಿ ದಿನನಿತ್ಯದ ಕೆಲಸ ನಮ್ಮದು ಅಂತಂದರೆ ರಾಜಕಾರಣಿಗಳ ಜೊತೆಗೆ ನಮ್ಮ ತಿಕ್ಕಾಟ ಆದರೆ ಇವತ್ತು ಹಂಗಲ್ಲ ಇವತ್ತು ಇವತ್ತು ಗಂಧದ ಎರಚಾಟ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಇವತ್ತು ಸೊ ಕೆಸರನ್ನ ಎರಚಾಟ ಅಲ್ಲ ಇವತ್ತು ಹಾಗಾದರೆ ಯಾರನ್ನು ಕುಡ್ಸ್ಕೊಂಡಿದ್ದೀನಿ ನಾನು ಏನು ಇವತ್ತು ಕಾರ್ಯಕ್ರಮದ ವಿಶೇಷ ಇದೇ ಇಲ್ಲದ್ದಿರುವಂಥ ಪ್ರಶ್ನೆ ನಿಜಕ್ಕೂ ನೀವು ಇಷ್ಟಪಡುವಂಥ ಕಾರ್ಯಕ್ರಮ ಇದು ಜೀವನ ಅಂದ್ರೇನು ದೇವರು ಅಂದ್ರೇನು ನಾವು ಯಾವ ದಿಕ್ಕಲು ಸಾಕ್ತಾಯಿದ್ದೀವಿ ನಮ್ಮ ಚಿಂತನೆಗಳೇನು ನಮ್ಮ ಮಂಥನಗಳೇನು ನಾವು ಯಾವುದ್ರ ಚಿಂತನೆ ಇದ್ದೀವಿ ಯಾವುದ್ರ ಮಂಥನ ಮಾಡ್ತಾಯಿದ್ದೀವಿ ಸೊ ಇದೆಲ್ಲದರ ಬಗ್ಗೆ ಎಳೆಳೆಯಾಗಿ ಬಿಡಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಆಧ್ಯಾತ್ಮ ಚಿಂತಕರು ಅಹೋರಾತ್ರ ಅವರು ಅವರ ಜೊತೆಗಿನ ಈ ವಿಶೇಷ ಕಾರ್ಯಕ್ರಮನೇ ಮೂರ್ಖನ ಮಾತು ಬಹುಶಃ ನಿಮ್ಮ ಆಶ್ಚರ್ಯ ಅನ್ಬೋದು ಯಾಕಿದು ಮೂರ್ಖನ ಮಾತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ರಂಗನಾಥ್ ಭಾರದ್ಭಾಜಿ ಅಂತ ಆದರೆ ನಿಮ್ಮ ಅಚ್ಚರಿ ಅನಿಸ್ಬೋದು ಒಂದು ಅದ್ಭುತವಾದಂಥ ಒಂದು ಪುಸ್ತಕ ಬಂದಿದೆ ಆ ಪುಸ್ತಕದ ಹೆಸರೇ ಮೂರ್ಖನ ಮಾತುಗಳು ಅಂತ ಕೊನೆಗೆ ನೀವು ಎಲ್ಲ ಕೇಳಿದ ಮೇಲೆ ಅನಿಸುತ್ತೆ ಮಾತಾಡಿದಂಥವ್ರು ಯಾರು ಮೂರ್ಖರು ಯಾರು ಮೂರ್ಖಣ್ಣ ಯಾರು ಅದು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ನಾನು ಅವ್ರನ್ನ ಅವರ ಹತ್ರವ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಅವರ ಹತ್ರ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಅವರ ಹತ್ರವರ ಮಾತುಗಳು ಇಲ್ಲಿಗೆ ಎಂಡ್ ಆಗೋಲ್ಲ ನಿರಂತರವಾಗಿ ನಮ್ಮವರ ಮಾತುಕತೆ ಮುಂದಿನ ದಿನಗಳಲ್ಲಿ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದೇನೋ ಒಂಥರ ಕನ್ಫ್ಯೂಸಿಂಗ್ ಆಗಿದೆ ಅಲ್ಲ ನನಗೂ ಇದೇ ಥರ ತುಂಬ ಕನ್ಫ್ಯೂಷನ್ಗಳಿದೆ ಆ ಕನ್ಫ್ಯೂಷನ್ಗಳು ಕ್ಲಾರಿಫೈ ಆಗಿರೋದೆ ಕೆಲವು ಅತ್ಯುತ್ತಮ ಪುಸ್ತಕಗಳಿಂದ ಕೆಲವು ವ್ಯಕ್ತಿಗಳಿಂದ ಅಹೋರಾತ್ರ ಶಬ್ದದಲ್ಲೇ ಒಂದು ವೈಬ್ರೇಷನ್ ಇದೆ ಈ ಹೆಸರೇ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ಅಂಥದ್ರಲ್ಲಿ ಇದು ಲೇಖಕರೊಬ್ಬರ ಹೆಸರು ಅಂದ್ರೆ ಬೆಕ್ಕಸ ಬೆರ್ಗಾಗ್ತಿರ ಅಲ್ವಾ ಇವರು ತಮ್ಮನ್ನ ತಾವೇ ಮೂರ್ಖ ಅಂತ ಕರೆದುಕೊಳ್ತಾರೆ ಹೌದು ಇದೇ ಲೇಖನದ ಪುಸ್ತಕದಿಂದಲೇ ಉಪ್ಪಿಟು ಸಿನಿಮಾದ ಹೀರೋ ಹುಟ್ಟಿದ್ದು ಅಂದ್ಹಾಗೆ ಉಪ್ಪಿಯನ್ನೇ ಪ್ರೇರೇಪಿಸಿದ ಆ ಪುಸ್ತಕ ಮೂರ್ಖನ ಮಾತುಗಳು ಉಪ್ಪಿಟು ಸಿನಿಮಾದಲ್ಲಿರೋ ನಾನು ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿಗೆ ಮೂಲ ಕಾರಣರಾದ ವ್ಯಕ್ತಿ ಲೇಖಕ ಅಹೋರಾತ್ರರು ಬನ್ನಿ ಅವರ ಬದುಕು ಬರಹದಲ್ಲೊಂದು ಸುತ್ತು ಹಾಕಿ ಬರೋಣ ನನಗೆ ಈ ಪುಸ್ತಕ ನೋಡಿದಂಥ ಸಂದರ್ಭದಲ್ಲಿ ನನಗೆ ಭಾಳ ಆಶ್ಚರ್ಯ ಆಗಿದ್ದು ಅಂತಂದರೆ ಈ ಈ ಮುನ್ನುಡಿಗಳನ್ನೆಲ್ಲ ಅದೆಲ್ಲ ಆದಮೇಲೆ ನೀವು ಎಲ್ಲಿಗೆ ಹೋದ್ರೂ ನೀವು ಒಂದು ಶಬ್ದ ನೋಡೇ ನೋಡಿರ್ತೀರಿ ನೀವು ಆ ಶಬ್ದ ಎಲ್ಲ ಕಡೆಗೂ ಇರುತ್ತೆ ಆ ಪದ ಎಲ್ಲ ಕಡೆಗೂ ಇರುತ್ತೆ ಆ ಪದ ಯಾವುದು ಅಂತ ನೀವು ಶುರು ಮಾಡ್ತೀರಿ ಹೌದೌದು ಆಯ್ತಾ ಶುರು ಮಾಡಿ ಆ ಪದ ನೋಡ್ಬೇಕು ನೀವು ಅಂತಂದ್ರೆ ನೀವು ಎರಡನೇ ಪೇಜ್ ತಿರುಗಿಸಿ ಅಂತ ನೋಡಿ ಬಹಳ ಆಶ್ಚರ್ಯ ಅಂತಂದ್ರೆ ಈ ಎರಡನೇ ಪದವನ್ನ ತಿರುಗಿಸಿದ ತಕ್ಷಣ ನಿರ್ಗಮನ ಕಾಣುವಂತದ್ದು ಎಕ್ಸಿಟ್ ಸೊ ಎಂಟ್ರಿ ಟು ಎಕ್ಸಿಟ್ ಹೌದು ಸೊ ಇದು ನನಗೆ ಬಹಳ ಆಶ್ಚರ್ಯಪ್ಪ ಈಗ ಈ ಬೇರೆ ಬೇರೆ ಹಲವಾರು ಪುಸ್ತಕಗಳು ನೋಡಾಗಿದೆ ಆದರೆ ಆರಂಭದಲ್ಲಿ ಎಕ್ಸಿಟ್ ತೋರಿಸಿರುವಂತದ್ದು ಇದೆಯಲ್ಲ ಇದು ಇದೊಂದೇ ಪುಸ್ತಕ ಅಂತ ಹೌದು ಸರ್ ಇದನ್ನ ಇವನಲ್ಲ ಸರ್ ಐದು ಸಾವಿರ ವರ್ಷಗಳ ಹಿಂದೆ ಇದನ್ನ ಗುಟ್ಟಾಗಿ ಕೃಷ್ಣ ಲಕ್ಷಾಂತರ ಸೈನ್ಯದ ನಡುವೆ ಗುಟ್ಟಾಗಿ ಅರ್ಜುನನಿಗೆ ಮಾತ್ರ ಹೇಳ್ತಾನೆ ಅದನ್ನ ಗುಟ್ಟಾಗಿ ಸಂಜಯನು ಕೇಳಿಸ್ಕೊತಾನೆ ಅದನ್ನ ಧೃತರಾಷ್ಟ್ರನಿಗೆ ಹೇಳ್ತಾನೆ ಅದನ್ನ ವೇದವ್ಯಾಸರು ಹೇಳ್ತಾರೆ ಅದನ್ನು ಗಣಪತಿ ಬರೀತಾನೆ ಆ ಹೇಳಿದ ಆ ಶಾಸ್ತ್ರದಲ್ಲಿ ಒಂದು ಪದ ಬರುತ್ತೆ ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ಅಂತ ಹದಿನಾರನೇ ಅಧ್ಯಾಯದಲ್ಲಿ ಬರುತ್ತೆ ಆ ಪದದ ಅರ್ಥ ಎಷ್ಟು ಆಳ ಇದೆ ಅಂದ್ರೆ ನಿವೃತ್ತಿ ಗೊತ್ತಿರದೇ ಇರುವವರು ಪ್ರವೃತ್ತಿ ಮಾಡಬಾರ್ದು ನಿರ್ಗಮನ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಆಗಮನವಾಗಬಾರ್ದು ಹೀಗೆ ಎಲ್ಲ ಎಲ್ಲ ಕಟ್ಟಡಗಳಲ್ಲೂ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ ವಿಮಾನಗಳಲ್ಲಿ ಎಕ್ಸಿಟ್ ಬಗ್ಗೆ ಒಂದು ಪಾಠ ನಡೆಯುತ್ತೆ ಹೀಗಿರುವಾಗ ನೋಡಿ ಜ್ಞಾನಿಗಳು ಮಾತ್ರ ಇದನ್ನ ಅರಿತಿರ್ತಾರೆ ವಿಶೇಶ್ವರ ಏನಂತವ್ರು ಅವರು ರಾಜರ ಹತ್ರ ಕೆಲಸ ಮಾಡಬೇಕಾದ್ರೆ ಅವರು ಪಾಕೆಟ್ ಅಲ್ಲಿ ಅವಾಗ್ಲೂ ರೆಸಿಗ್ನೇಷನ್ ಲೆಟರ್ ಇಟ್ಕೊಂಡು ಓಡಾಡ್ತಿದ್ರಂತೆ ಮೈಸೂರು ಮಹಾರಾಜರು ಒಂದ್ಸಲ ನೀ ಇದನ್ನ ಮಾಡಬೇಡಪ್ಪ ಎಲ್ಲರಿಗೂ ಇದೇ ಅಂದ್ರೆ ಜೋಬಕ್ ಒಂದು ಸನ್ನಿವೇಶ ಬರುತ್ತೆ ಈ ಮಿರ್ಜಾ ಅವರು ಇವರು ಕುತ್ಕೊಂಡು ಮಾತಾಡ್ತಿರೋ ಸಂದರ್ಭದಲ್ಲಿ ಇವರು ಈ ಕೆಆರ್ ಎಸ್ ಎಲ್ಲ ಈ ನೀಲ ನಕ್ಷೆ ತಗೊಂಡು ಹೋಗ್ತಾರೆ ಹೋಗಿ ಮಹಾರಾಜರ ಮುಂದೆ ಅದನ್ನ ಹಾಸ್ತಾರೆ ಅದನ್ನು ನೋಡಿ ಇದು ಇದನ್ನು ಮಾಡ್ಬಿಟ್ರೆ ಇದು ಬಹಳ ದೊಡ್ಡ ಒಳ್ಳೆ ಹೆಸರು ಬರುತ್ತೆ ನಮಗೆ ಆಮೇಲೆ ಜೊತೆಗೆ ತುಂಬಾ ಜನಕ್ಕೆ ನೀರು ಸಿಗುತ್ತೆ ಜೀವಜಲ ಹ್ಮ್ ಹಸಿರಾಗುತ್ತೆ ಈ ಭೂಮಿ ಅಂತ ಆ ಸಂದರ್ಭದಲ್ಲಿ ಮಿರ್ಜಾ ನೋಡ್ತಾರೆ ನೋಡ್ಬಿಟ್ಟು ಹೇಳ್ತಾರೆ ಇಲ್ಲ ಇಲ್ಲ ಇದು ಭಾಳ ಕಷ್ಟ ಇದು ಯಾಕೆಂದರೆ ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಮಾಡೋಕ್ಕೆ ಸಾಧ್ಯನಾ ಇದು ಸಾಧ್ಯನೇ ಇಲ್ಲ ಇದು ಅಂತ ಮಹಾರಾಜ ಸುಮ್ಮನೆ ಕೂತಿರ್ತಾರಷ್ಟನ್ನೇ ಅವ್ರು ಯಾವಾಗ ಹಂಗೆ ಹೇಳಿದ ತಕ್ಷಣ ನೀವು ಹೇಳಿದ ಮಾತು ನನಗೆ ಜ್ಞಾಪಕ ಆಯಿತು ಆ ನೀಲನ ಕ್ಷಣ ಸುತ್ತಿ ವಿಶ್ವೇಶ್ವರನವರು ಅಲ್ಲೇ ಇದ್ದಂಥ ಕಸ ಬುಟ್ಟಿ ಕಸಿದಾರೆ ಜೇಮೇಲೆ ಕೈ ಹಾಕಿ ನೀವು ರೆಸಿನ್ ಹೇಳಿದ್ರಲ್ಲ ಅದನ್ನು ತಗೊಂಡ್ಬಂದು ಇಟ್ಬಿಟ್ಟು ನಮಸ್ಕಾರ ಅಂತ ಹೇಳ್ಬಿಟ್ಟು ಹೊಟ್ಟು ಆ ಕಾರನ್ನು ಕೂಡ ಅವರು ನೋಡಿ ನೋಡಿ ಇದು ಇದು ನಿರ್ಗಮನ ಹೌದು ಹೌದು ಆ ಆಗಮನ ನೋಡಿ ಆ ನಿರ್ಗಮನ ಗೊತ್ತಿರದೆ ಆಗಮನ ಮಾಡುವುದಿಲ್ಲ ಈ ಎಲ್ಲ ನಮ್ಮ ಗೊಂದಲಗಳಿಗೆ ಕಾರಣ ಆಗುತ್ತೆ ನಾವು ಎಲ್ಲಿ ಆಚೆ ಬರಲು ಗೊತ್ತಿಲ್ವೋ ಅಂತ ಜಾಗದಲ್ಲಿ ಹೋಗಬಾರ್ದು ಅನ್ನೋದು ಗೊತ್ತಿದ್ರೆ ಈ ನಾಯಕರು ನಾನು ರಿಸೈನ್ ಮಾಡ್ತೀನಿ ಅಂದ್ರೆ ಅವರ ಪ್ರಜೆಗಳು ಬೇಡ ಸಾರ್ ಅಂತ ಕೇಳಿಕೊಳ್ಳುವಂತ ಪರಿಸ್ಥಿತಿ ಬರಬೇಕು ಆದರೆ ಇಲ್ಲಿ ಅವರಿಗಿಂತ ಉನ್ನತದವರು ಬೇಡ ಅನ್ನಲಿ ಅಂತ ಕಾಯ್ತಾ ಇರ್ತಾರೆ ಆದರೆ ಈ ನಿರ್ಗಮನ ಗೊತ್ತಿಲ್ಲದೇ ಇರುವ ಆಗಮನದಿಂದ ಆಗಮನವಾಗಿರುವವರಿಗೆ ತುಂಬ ದುಃಖ ಆಗತ್ತೆ ಇವರು ಆಗಮನ ಆಗಿ ಅನೇಕ ತಪ್ಪುಗಳನ್ನು ಮಾಡಿ ದೇಶದ್ರೋಹಗಳನ್ನು ಮಾಡಿ ಕಪ್ಪು ಹಣವನ್ನು ಮಾಡಿ ಕಡೆಗೆ ನಿರ್ಗಮನವಿಲ್ಲದೆ ಇರುವಂತಹ ಜೈಲುಗಳನ್ನು ಸೇರ್ತಾರೆ ಅದರಿಂದ ನಿರ್ಗಮನ ಗೊತ್ತಿದ್ದು ಎಲ್ಲ ಕಡೆ ಆಗಮನ ಆದ್ರೆ ನಮಗೆ ಅವತ್ತು ದುಃಖ ನನಗೆ ಇಲ್ಲಿ ಬಹಳ ಆಶ್ಚರ್ಯ ಆಗ್ತಿರುವಂತದ್ದು ನೋಡಿ ನಿಮ್ಮ ಆಗಮನ ನಿರ್ಗಮನದ ಬಗ್ಗೆ ಕೇಳದಂತಹ ಸಂದರ್ಭದಲ್ಲಿ ಈ ನಿರ್ಗಮನ ಗೊತ್ತಿಲ್ಲದನೇ ಇದ್ದಂತ ಸಂದರ್ಭದಲ್ಲಿ ಪ್ರವೇಶ ಮಾಡಬಾರ್ದು ಅನ್ನುವಂತ ಮಾತನ್ನ ಹೇಳಿದ್ರಿ ಇದು ಭಗವದ್ಗೀತೆಯಲ್ಲಿ ಆ ಶ್ಲೋಕ ಬರುತ್ತೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅಲ್ಲಿಂದ ಸಂಜೀನಿಗೆ ಗೊತ್ತಾಗುತ್ತೆ ಸಂಜೀನಿಂದ ಧ್ವತರಾಷ್ಟ್ರನಿಗೆ ಗೊತ್ತಾಗುತ್ತೆ ಅಲ್ವಾ ಆಮೇಲೆ ಅದು ವೇದ ಹೋಗುತ್ತೆ ವೇದ ವ್ಯಾಸರಿ ಹೇಳಿದ್ಮೇಲೆ ಅದನ್ನು ಗಣಪತಿ ಬರೀತಾನೆ ದಾಖಲೆ ಆಗೋಯ್ತು ನೋಡಿ ಅದ್ರ ಮುಂದುವರೆದ ಭಾಗವಾಗಿ ಇದೇ ಆಗಮನ ನಿರ್ಗಮನ ಗೊತ್ತಿಲ್ಲದನೆ ಒಳಗಡೆ ಪ್ರವೇಶ ಮಾಡದಂತ ಅಭಿಮನ್ಯುವಿನ ಕಥೆ ಏನಾಯ್ತು ಹಾ ನೋಡಿ ಸರ್ ಇದು ತುಂಬಾ ಚೆನ್ನಾಗಿದೆ ಈ ಮಾತು ಆ ಆ ನಿರ್ಗಮನ ಗೊತ್ತಿಲ್ಲದೆ ಇರುವ ಅಭಿಮನ್ಯುವಿನ ಕತೆ ನಮಗೆ ಇನ್ಸ್ಪಿರೇಷನ್ ಸರ್ ಅಂದ್ರೆ ನಿರ್ಗಮನ ಗೊತ್ತಿರಬೇಕು ಅಂತ ಇದು ನೋಡಿ ಎಲ್ಲರಿಗೂ ಅನ್ವಯ ಆಗುತ್ತೆ ಸರ್ ಹೌದು ರಾಜಕಾರಣಿಗಳಿಗೆ ಅನ್ವಯ ಆಗುತ್ತೆ ಅಧಿಕಾರಿಗಳಿಗೆ ಅನ್ವಯ ಆಗತ್ತೆ ನಾಯಕರಿಗಳಿಗ ಅನ್ವಯ ಆಗತ್ತೆ ಈಗ ಈಗಿನ ಈಗಿನ ಜಮಾನ ಹೆಂಗಿದೆ ಅಂತಂತಂದ್ರೆ ನಾವು ಎರಡನೇ ಹಂತದ ನಾಯಕರನ್ನೇ ಬೆಳೆಸಬಾರ್ದು ಅನ್ನೋ ನಿರ್ಧಾರ ಕೊಂಡ್ಬಿಟ್ಟಿಯಾರಲ್ಲ ನಾಯಕರುಗಳು ಅಂದ್ರೆ ನಾವು ಎಂದೂ ನಿರ್ಗಮಿಸದೇ ಇಲ್ಲ ಅಂದ್ಕೊಂಡ್ಬಿಟ್ಟಿಯಾರ ಅವರು ಹೌದೌದು ಸಾಮಾನ್ಯ ಜನರಿಗೂ ಸರ್ ಸಂಸಾರಗಳಲ್ಲಿ ಹೆಣ್ಣು ಮಕ್ಕಳು ಪತಿಯ ಮನೆಯವರ ಕಾಟ ಎಲ್ಲವನ್ನೂ ಇದ್ದಾಗ ಆಕೆ ಸಹಿಸಿಕೊಂಡೇ ಹೋಗ್ತಾ ಇರ್ತಾರೆ ಯಾಕಂದ್ರೆ ಆಕೆಗೆ ನಿರ್ಗಮನ ಇದೆ ಅನ್ನೋದೇ ಗೊತ್ತಿಲ್ಲ ಒಂದು ಸಲ ಆಕೆ ಎದುರು ತಿರುಗಿ ನಾನು ರಸ್ತೆಗೆ ಹೋಗ್ತೀನಿ ನಾನು ಇದನ್ನು ಎದುರಿಸ್ತೀನಿ ಅಂತ ಗೊತ್ತಾದ ತಕ್ಷಣ ಮನೆಯವರೆಲ್ಲ ಸುಮ್ಮನಾಗಿಬಿಡ್ತಾರೆ ಆದ್ರಿಂದ ನಿರ್ಗಮನ ಅನ್ನುವುದು ಪ್ರಾಣಿಗಳಿಂದನೂ ಕಲಿಬೇಕು ಎಲ್ಲರಿಗೂ ಅನ್ವಯ ಆಗುತ್ತೆ ಸರ್ ಅದು ಆದರೆ ಈ ಪ್ರಾಣಿಗಳ ಅದೃಷ್ಟ ಏನಂದ್ರೆ ಅವುಗಳ ನಿರ್ಗಮನ ಕಲ್ತಿದೆ ಸರ್ ನಮ್ಮಲ್ಲಿ ಆ ನಿರ್ಗಮನ ಮರೆತಿದೆ ಅದಕ್ಕೆ ಕಾರಣ ಅವುಗಳಿಗೆ ಹಸಿವಾದಷ್ಟು ಮಾತ್ರ ಆಸೆ ಇರುತ್ತೆ ನಮಗೆ ಹಸಿವನ್ನು ಮೀರಿದ ಆಸೆ ಇರುತ್ತೆ ಆಸೆ ನಿರ್ಗಮನವನ್ನು ಮುಚ್ಚಿಬಿಡುತ್ತೆ ಸರ್ ಆ ನಿರ್ಗಮನ ಇರುವ ಸ್ಥಳಗಳಿಗೋದ್ರು ಆ ನಿರ್ಗಮನದ ಎಲ್ಲ ದ್ವಾರಗಳನ್ನು ಆ ಮನುಷ್ಯನ ಆಸೆ ಮುಚ್ಚಿಬಿಡುತ್ತೆ ಹಾಗಾಗಿ ನಿರ್ಗಮನ ಅನ್ನುವುದು ನಮಗೆ ನಾವೇ ನಿರ್ಮಿ ನಿರ್ಗಮನ ಇಲ್ಲದೆ ಇರುವ ಬದುಕು ನಮಗೆ ನಾವೇ ನಿರ್ಮಿಸಿಕೊಳ್ಳುವಂತಹ ಸಮಾಧಿ ಅದು ನಾನು ಆರಂಭದಲ್ಲಿ ಒಂದು ಪೀಠಿಗೆ ಹಾಕಿದೆ ನಾನು ಇವತ್ತು ಬಹಳ ವಿಭಿನ್ನವಾದ ಕಾರ್ಯಕ್ರಮ ಮಾಡ್ತಾ ಇದೀನಿ ಅಂತ ಎಲ್ಲ ಇಚ್ಛೆಯಿಂದ ಆಗತ್ತೆ ಇವನ ತೃಣ ಮಾತ್ರ ನೀವು ದೇವರು ದೇವರು ದೇವರಿಂದ ದೇವರನ್ನು ತೆಗೆಯುವ ವಿಧಾನ ಇದು ಇವನು ತುಂಬಾ ಬುದ್ಧಿವಂತ ಅಂದುಕೊಂಡಿದ್ದ ಶಾಲೆಯಲ್ಲಿ ಹೆಚ್ಚು ಅಂಕಿಗಳು ಸಂಖ್ಯೆಗಳು ಬಂದಾಗ ಆದರೆ ಜೀವನದ ಬಗ್ಗೆ ಕಲಿಯುತ್ತಾ ಹೋದಂತೆಲ್ಲ ಇದು ಸಮುದ್ರ ತಿಳಿಯಲಾರದ್ದು ತುಂಬ ಇದೆ ಮೀನು ಎಷ್ಟು ತಿಮಿಂಗಲವಾದರೂ ಸಮುದ್ರ ಪೂರ್ಣ ಈಜಲಾಗುವುದಿಲ್ಲ ಸಮುದ್ರ ಅತಿ ದೊಡ್ಡದು ಅಂತ ತಿಳಿದುಕೊಂಡಷ್ಟು ಮೂರ್ಖನಾಗುತ್ತಾ ಸಾಗಿದೆ ಹಾಗೆ ವಂತಿಕೆಯಿಂದ ಮೂರ್ಖನತ್ತ ಪ್ರಯಾಣ ನಡೀತು ಇನ್ನು ಸ್ವಲ್ಪ ದಿನಕ್ಕೆ ಈ ಮೂರ್ಖತನ ಹೋಗಬಹುದು ಇನ್ನು ಸ್ವಲ್ಪ ದಿವಸಕ್ಕೆ ಎಲ್ಲ ತಿಳಿಬಹುದು ಅಂತ ತಿಳಿವಿನ ಆಳಕ್ಕೆ ಇಳಿದಾಗ ಅನಿಸಿದ್ದು ಇದು ಸಾಧ್ಯವಿಲ್ಲದ ಕೆಲಸ ಇದು ಮೂರ್ಖತನ ಆದರೆ ಎಂದೋ ಒಂದು ದಿನ ಈ ಮೂರ್ಖತನ ತೊಲಗತ್ತೆ ಅನ್ನೋದು ಅನೇಕ ಹಿರಿಯರಿಂದ ನಾವು ಕಲ್ತಿದ್ದೀವಿ ಅವರು ಮಹಾಜ್ಞಾನಿಗಳಾಗಿಬಿಟ್ರು ಹೇಗೆ ಅಂದರೆ ಆ ಒಳಗಣ್ಣನ್ನು ತೆರೆದಾಗ ವಿಶ್ವವೆಲ್ಲ ನಿಂಬೆಯ ಹಣ್ಣಿನಂತೆ ನಮಗೆ ಅರ್ಥವಾಗುತ್ತೆ ಅದು ಮೂರು ಕಣ್ಣನ ಮಾತು ಹಾಗೆ ಮೂರ್ಖನ ಮಾತುಗಳು ಅರಿತಾಗ ಮೂರುಖನ ಮಾತುಗಳು ಮೂರು ಕಣ್ಣನ ಮಾತುಗಳಾಗುತ್ತದೆ ಅರಿಯಲ್ದಾದಾಗ ಅದು ಮೂರ್ಖನ ಮಾತುಗಳಾಗಿ ಉಳಿಯುತ್ತದೆ ಬಹಳಷ್ಟು ಮಾತುಗಳನ್ನು ಕೇಳದಂತ ಸಂದರ್ಭದಲ್ಲಿ ಇವತ್ತು ತುಂಬಾ ಜನ ಮಾತಾಡ್ತಿರ್ತಾರೆ ನಾವು ನಾನು ಹೇಳ್ತಾ ಇದ್ದೇನೆ ನಾನು ನಮ್ಮ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾ ಇದ್ದೆ ನಾನು ಇವತ್ತು ರಾಜಕಾರಣಿಗಳು ಮಾತಾಡೋ ರೀತಿ ಆಗಿರ್ಬೋದು ಇವತ್ತು ಅಧಿಕಾರಿಗಳು ಮಾತಾಡೋ ರೀತಿ ಆಗಿರ್ಬೋದು ಇವತ್ತು ಏನು ಅಂತಂದ್ರೆ ಮಾತು 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 ಬಹುಶಃ ಏನು ಅಂತಂದ್ರೆ ಎಲ್ಲರೂ ಕೂಡ ಮೂರ್ಖ ರೀತಿಯಲ್ಲೇ ಮಾತಾಡ್ತಾರೆ ಮೂರು ಕಣ್ಣರಾಗೋದು ಯಾವಾಗ ಪದೇವ್ರಿ ಅಂತ ಅನ್ಸಬಿಡ್ತೆ ಸರ್ ನೋಡಿದ್ರೆ ತನ್ನಿಂದ ಏನೂ ಆಗುತ್ತಿಲ್ಲ ತನ್ನಿಂದ ಎಲ್ಲವನ್ನೂ ಮಾಡಿಸುತ್ತಿದೆ ಈ ಪ್ರಕೃತಿ ಅಂತ ತಿಳಿದಾಗ ಆತ ಜ್ಞಾನಿ ಆಗುತ್ತಾನೆ ಈಗ ನಾವು ಮಾತು 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 ಅಂತ ನೀವು ಹೇಳಿದ್ರಿ ಯಾಕೆಂದ್ರೆ ಎಲ್ಲವೂ ತನ್ನಿಂದ ಆಗ್ತಾ ಇದೆ ಅಂತ ಅಂದಾಗ ಅದು ಮಾತಾಗುತ್ತೆ ಒಬ್ಬ ರಾಜಕಾರಣಿ ನಾನು ಎಲ್ಲ ಬಡವರಿಗೂ ಸೈಕಲ್ ದಾನ ಮಾಡಿದೆ ಮನೆ ದಾನ ಮಾಡಿದೆ ಅದು ದಾನ ಮಾಡಿದೆ ಇದು ದಾನ ಮಾಡಿದೆ ಅನ್ನುವ ನನ್ನತನ ಬಂದಾಗ ಅದು ಮೂರ್ಖತನವಾಗುತ್ತೆ ಆದರೆ ಆ ಜನ ಅನ್ನುವ ದೇವರು ಪ್ರಕೃತಿ ಅನ್ನುವುದು ತನ್ನನ್ನ ನಾಯಕನನ್ನಾಗಿ ಮಾಡಿ ತೃಣವಾಗಿ ಜಸ್ಟ್ ಆತನನ್ನ ಅಧ್ಯಕ್ಷನನ್ನಾಗಿ ಕೂಡಿಸಿ ಆ ಪ್ರಕೃತಿಯ ಅದೃಷ್ಟ ಕದೆಯ ಅದು ನಡೆದಾಗ ಅದು ಮೂರು ಕಣ್ಣನ ದರ್ಬಾರ್ ಆಗುತ್ತೆ ಅದು ತಿಳಿದಾಗ ಆ ವ್ಯಕ್ತಿಗಳು ಲಾಲ್ ಬಹದ್ದೂರ್ ಆಗ್ತಾರೆ ಆತ ನೋಡಿ ರೈಲ್ವೆ ಮಂತ್ರಿ ಆಗಿದ್ದ ಒಂದು ಚಿಕ್ಕ ಕ್ಷೇತ್ರದಲ್ಲಿ ಒಂದು ರೈಲ್ವೆ ಆಕ್ಸಿಡೆಂಟ್ ಆಗುತ್ತೆ ಆ ತತ್ ಕ್ಷಣವೇ ರಾಜೀನಾಮೆ ಘೋಷಿಸ್ತಾನೆ ಆ ರಾಜೀನಾಮೆ ಜನಗಳ ಮೇಲೆ ಎಷ್ಟು ಪರಿಣಾಮ ಬೀರ್ತು ಅಂದ್ರೆ ಇಂದಿರಾ ಗಾಂಧಿ ಅವರ ಮುಂಚೆ ಜವಾಹರ್ಲಾಲ್ ನೆಹರು ಅವರ ನಂತರ ಅವರನ್ನೇ ಪ್ರಧಾನಿಯನ್ನಾಗಿ ಪ್ರಕೃತಿ ಆಯ್ಕೆ ಮಾಡುತ್ತೆ ಆದ್ರೆ ಆತ ನಾನು ಈ ಹಿಂದಿನ ಕೆಲವಾರು ಉದಾಹರಣೆಗಳ ರೀತಿ ಎಷ್ಟೇ ತಪ್ಪು ನಡೆದ್ರು ನಾನು ಈ ಪದವಿ ಬಿಡುವುದಿಲ್ಲ ಕರ ಅನ್ನುವ ಕರ ಅಹಂಕಾರ ತೋರಿಸಿದ್ರೆ ಆ ಲಾಲ್ ಬಹದ್ರೂ ಶಾಸ್ತ್ರಿ ಪ್ರಧಾನಿ ಆಗ್ತಾ ಇರಲಿಲ್ಲ ನೋಡಿಗಳು ಎಂಥ ಮಾತು ಹೇಳಿದ್ರಿ ನೀವು ಅಂತಂದ್ರೆ ಈ ದಿನನಿತ್ಯ ನೀವು ನೋಡಿದ್ರಿ ಬಹುಶಃ ಟಿವಿ ನೋಡ್ತೀರಿ ಅಂತ ನಾನು ಭಾವಿಸ್ತೀನಿ ಇವತ್ತು ಇಡೀ ಅಹೋರಾತ್ರಿ ಧರಣಿಗಳಾಗ್ತಾ ಇದೆ ಸದನದಲ್ಲಿ ಅಲ್ಲೋಲ ಕಲ್ಲೋಲಗಳಾಗ್ತಾ ಇದೆ ಸದನದಲ್ಲಿ ಯಾಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಡ್ಲಿ ಅಂತ ಒಬ್ಬ ಮಂತ್ರಿ ರಾಜೀನಾಮೆ ಕೊಡ್ಲಿ ಅಂತ ಆ ಮಂತ್ರಿ ಹೆಂಗೆ ಅಂದರೆ ನೀವೇ ನೀವು ಪಲ್ಟಿ ಹೊಡೆದ್ರು ನಾನು ರಾಜೀನಾಮೆ ಕೊಡಲ್ಲ ಅಂತ ಅಂತ ನೋಡಿ ಈ ನೀವು ನೀವು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಿರುವಂಥ ಆ ಶಾಸ್ತ್ರಿಯವರ ಒಂದು ಇನ್ಸಿಡೆಂಟು ಒಂದು ಎಕ್ಸಾಂಪಲ್ಲು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ ಯಾಕೆ ಹಿಂಗಾಯಿತು ತಾನು ಹಿಡಿದಿರುವವನು ನಾಯಕನೆಲ್ಲ ತನ್ನನ್ನು ಹಿಡಿಯಲ್ಪಟ್ಟವನು ನಾಯಕನಾಗಿರಬೇಕು ನಾಯಕ ತನ್ನನ್ನು ಈ ಜಗತ್ತು ಅತಿ ಪವಿತ್ರವಾಗಿ ಸ್ವಚ್ಛವಾದ ತಕ್ಷಣ ತಾನು ನಿರ್ವಾಣ ಹೊಂದಬೇಕು ಅಂತ ಕಾಯ್ತಾ ಇರಬೇಕು ಆತ ನಾಯಕ ಆಗ್ತಾನೆ ತಾನು ಯಾವತ್ತು ಹಿಡ್ದಿರಬಾರ್ದು ಸಂತೆಗೆ ಹೋದಾಗ ತಾಯಿ ಮಗನನ್ನ ಹಿಡ್ದಿರುತ್ತೆ ಮಗು ಆ ಲೀಲಾಜಾಲವಾಗಿ ಓಡಾಡ್ತಾ ಇರತ್ತೆ ಎಷ್ಟೋ ಸಲ ಮಗು ತಾಯಿಯನ್ನ ಹಿಡಿದ್ಬಿಡುತ್ತೆ ಸೀರಿಯಸ್ ಸೆರಗನ್ನ ತಾನು ಎಲ್ಲೂ ತಪ್ಪಿಸ್ಕೊಳ್ಳೋದಿಲ್ಲ ಅನ್ನೋದು ಹಾಗೆ ನಾಯಕ ಅನ್ನುವವನು ತನ್ನನ್ನು ನಂಬಿದವರು ತನ್ನನ್ನು ಹಿಡಿಬೇಕು ವಿನಃ ತಾನು ಅವರನ್ನು ಹಿಡಿದು ದಬ್ಬಾಳಿಕೆ ಮಾಡಿದ್ರೆ ಅದೊಂದು ಅದೊಂದು ಅತ್ಯಾಚಾರ ಆದ ಹಾಗೆ ಅದು ಸ್ವಾತಂತ್ರ್ಯ ಅಲ್ಲ ಅದು ಅದೊಂದು ದಬ್ಬಾಳಿಕೆ ಅದೊಂದು ಡಿಕ್ಟೇಟರ್ಶಿಪ್ ಹಾಗಾಗಬಾರ್ದು ಸ್ವಾತಂತ್ರ್ಯ ಅನ್ನುವುದಂದ್ರೆ ಆ ಅತ್ಯಂತ ಉತ್ತಮ ನಾಯಕನನ್ನ ಜನಗಳು ಆರಿಸಿ ಆ ನಾಯಕ ಆ ಜನಗಳ ಆಸೆಗೋಸ್ಕರ ತಾನು ನಾಯಕತ್ವವನ್ನು ಪಾಲಿಸುವುದು ನಿಜವಾದ ಮೂರು ಕಣ್ಣನ ಮಾತದು ಅಲ್ವಾ ತುಂಬ ತುಂಬ ಆಶ್ಚರ್ಯಕರ ಸಂಗತಿ ಅಂತಂದರೆ ಈಗಿನ ಈಗಿನ ನಾಯಕರು ಯಾರು ಯಾರ ನಾಯಕರು ಈಗ ಯಾರ ಈಗ ಯಾಕಂದರೆ ನಾನು ಒಂದು ಮಾತನ್ನು ಹೇಳಲೇಬೇಕು ತಾವು ಆಗಲೇ ನಾವು ಸುಮ್ಮನೆ ಮಾತಾಡ್ತಿರೋ ಸಂದರ್ಭದಲ್ಲಿ ತಾವು ಹೇಳಿದ್ರಿ ನಮ್ಮ ನಾಯಕ ಹೆಂಗಿರ್ತಾನೆ ನಮ್ಮಲ್ಲಿ ನ ನಮ್ಮಲ್ಲಿ ಆಸೆಗಳಿದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಲೋಭಗಳಿದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಕೆಟ್ಟತನ ಇದ್ದಂಥ ಸಂದರ್ಭದಲ್ಲಿ ನಾವೊಬ್ಬ ಒಳ್ಳೆ ನಾಯಕರನ್ನು ಆಯ್ಕೆ ಮಾಡ್ಕೊಳ್ಳಕ್ಕೆ ಸಾಧ್ಯನಾ ಸೊ ನಾವು ಎಂಥ ನಾಯಕರು ಹಿಂದೆ ಹೋಗ್ತಾ ಇದ್ದೀವಿ ಜ್ಞಾನದ ಹಿಂದೆ ಹೋದಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ಜ್ಞಾನಿಗಳು ಸಿಗ್ತಾರೆ ಅಲ್ವಾ ಸೊ ಇವತ್ತು ಹಾಗಾದರೆ ಹೆಂಗೆ ನಾವು ನಾಯಕರನ್ನು ಮಾತ್ರ ಬೈತೀವಲ್ಲ ನಾಯಕರು ಮಾತ್ರ ಬೈಯುವಂಥದ್ದಲ್ಲ ನಾವು ಜನರು ನಮ್ಮನ್ನು ನಾವು ಕೂಡ ಬೈಕೋಬೇಕು ಏನಂತೀರಿ ಹೌದೌದು ರಕ್ಷೆ ಅನ್ನುವ ಒಂದು ಕತೆ ಮಾತುಗಳನ್ನು ಹೇಳುತ್ತೆ ರಕ್ಷೆ ಅಂದರೆ ಏನು ತಾನು ಅಗ್ನಿಯಲ್ಲಿ ಬೆಂದು ಇನ್ನು ಬೇಯಲು ಏನೂ ಇಲ್ಲ ಅನ್ನುವ ಭಸ್ಮವನ್ನು ನಾವು ರಕ್ಷೆ ಅಂತೀವಿ ಭಸ್ಮವನ್ನು ಬೆಂಕಿ ಸುಡಲಾರದು ಅದಕ್ಕೆ ವಿಭೂತಿ ಅದನ್ನ ಅದನ್ನ ಯಾಕೆ ಅಂದ್ರೆ ಬೆಂಕಿಲಿ ಹಾಕಿದ್ರೆ ಇನ್ನಷ್ಟು ಸುಡೋಕೆ ಏನೂ ಇಲ್ಲ ಅಲ್ಲಿ ಅದು ನಮಗೆ ರಕ್ಷೆ ಆಗತ್ತೆ ಯಾಕಂದ್ರೆ ಅದು ಸುಡುವುದಿಲ್ಲ ಸುಡುವವರನ್ನು ರಕ್ಷಿಸುತ್ತದೆ ಹಾಗೆ ಯಾವುದೇ ಒಂದು ಆರಕ್ಷಕ ನಾವು ಈ ಯಜ್ಞ ಮಾಡಿದಂತ ಸಂದರ್ಭದಲ್ಲಿ ಆ ಕೊನೆಯ ಇದನ್ನ ವೀಳ್ಯದಲ್ಲಿ ಹಚ್ಕೊಡ್ತಾರೆ ನೋಡಿ ರಕ್ಷೆ ಹಚ್ಕೊಳ್ಳಿ ಅಂತ ಯಾಕೆಂದ್ರೆ ಆ ರಕ್ಷೆನ ಜರ್ಮನ್ನಿ ವಿಜ್ಞಾನಿಗಳು ಇನ್ನೂರು ವರ್ಷಗಳ ಹಿಂದೆ ತಗೊಂಡೋಗ್ತಾರೆ ಯಾಕೆ ಇವರು ಈ ಬಿಬುದಿ ಹಿಂದೆ ಬಿದ್ದಿದ್ದಾರೆ ಭಾರತೀಯರು ಅಂತ ತಗೊಂಡೋಗಿ ಡಾಕ್ಟರ್ ಶ್ಯೂಜ್ಲರ್ ಅಂತ ಲ್ಯಾಬಲ್ಲಿ ಟೆಸ್ಟ್ ಮಾಡಿ ನೋಡಿದ್ರೆ ಅದರಲ್ಲಿ ಹನ್ನೆರಡು ರಾಸಾಯನಿಕ ಇನ್ಆರ್ಗಾನಿಕ್ ಸಾಲ್ಟ್ಸ್ ಸಿಗುತ್ತೆ ಅಜೈವಿಕ ಆ ಆ ಸಾಲ್ಟ್ಸ್ ನೋಡಿದ್ರೆ ನಮ್ಮ ದೇಹವೆಲ್ಲ ಗಿಡ ಮರ ಅನ್ನ ಸಂಪತ್ತು ಎಲ್ಲ ಜೀವಕೋಶಗಳಲ್ಲೂ ಆ ಬೇಸಿಕ್ ಸಾಲ್ಟ್ಸ್ ಆಗಿ ಫೌಂಡೇಶನ್ ಸಾಲ್ಟ್ಸ್ ಆಗಿರುತ್ತೆ ಅದೇ ಒಂದು ಸೈನ್ಸ್ ಆಗಿ ಅದೊಂದು ಮೆಡಿಕಲ್ ಸೈನ್ಸ್ ಆಗುತ್ತೆ ಹಾಗೆ ರಕ್ಷೆ ಅನ್ನುವುದು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಆರಕ್ಷಕ ದಳ ಹೇಗಿರಬೇಕು ಅಂದ್ರೆ ತಾನು ನೋಡದ ಕಷ್ಟ ಇರಬಾರದು ಅಂದ್ರೆ ಜನಗಳ ಎಲ್ಲ ಕಷ್ಟವನ್ನು ತಾನು ಲೀಲಾಜಾಲವಾಗಿ ನಗುನೂತ ಅನುಭವಿಸುವವನೇ ಇನ್ನೊಬ್ಬರನ್ನು ರಕ್ಷ ರಕ್ಷೆ ಮಾಡಬಲ್ಲ ರಾಜ ತಾನು ಮೊದಲು ಸಾಯಲು ಸಿದ್ಧನಾದಾಗ ಮಾತ್ರ ಇನ್ನೊಬ್ಬರನ್ನು ರಕ್ಷಿಸಬಲ್ಲ ಆ ರಕ್ಷೆ ನಮ್ಮ ಆರಕ್ಷಕರಲ್ಲಿ ಇಲ್ಲದಾಗ ನಮಗೆ ರಕ್ಷಣೆ ದೊರಕುವುದಿಲ್ಲ ಆ ರಕ್ಷೆ ಬರಲು ನಮ್ಮ ಆರಕ್ಷಕರಿಗೆ ಅಧಿಕಾರಿಗಳು ನೀಡದಾಗ ನಮಗೆ ರಕ್ಷೆ ಸಿಗುವುದಿಲ್ಲ ಆ ರಕ್ಷೆಯ ಮಾತುಗಳು ಇದರಲ್ಲಿ ಬರುತ್ತೆ ಎರಡು ಬರ್ತಾರೆ ಒಂದು ರಕ್ಷೆದು ಅಂದ್ರೆ ಆರಕ್ಷಕನ ಬಗ್ಗೆ ಹೇಳಿದ್ರೆ ಪಾಪ ಆರಕ್ಷಕನೇ ನಾ ಕಣಸಿರೋದು ಆಯ್ತಾ ಇನ್ನೊಂದು ನಾಯಕನ ಬಗ್ಗೆ ಎಕ್ಸಾಂಪಲ್ ಆ ನಾಯಕನೇ ಈಗ ಮೊಂಡಾಟ ಬನ್ನಿ ಹಾಗಾದ್ರೆ ನಾನು ಪುಟ್ಟ ವಿರಾಮ ವಿರಾಮದಕ್ಕಿಂತ ಮೊದಲು ಈ ಮೂರ್ಖನ ಮಾತುಗಳ ಬಗ್ಗೆ ಜೊತೆಗೆ ಗುರುಗಳ ಬಗ್ಗೆ ಒಬ್ಬರು ದೊಡ್ಡ ವ್ಯಕ್ತಿ ಮಾತಾಡಿದ್ದಾರೆ ಏನು ಹೇಳ್ತಾರೆ ನೋಡ ಬನ್ನಿ ನಮಸ್ಕಾರ ನಮ್ಮ ಜೀವನದಲ್ಲಿ ನಡೀತಿರೋದು ಎಲ್ಲವೂ ಕರೆಕ್ಟಾಗೇ ನಡೀತಿದೆ ಅಂತ ಯಾವಾಗ ನಮಗೆ ಗೊತ್ತಾಗುತ್ತೋ ಆವಾಗ ನಮಗೆ ಪ್ರಾಬ್ಲಮ್ಗಳೇ ಇರಲ್ಲ ಪ್ರಾಬ್ಲಮ್ಗಳೇ ಇಲ್ಲ ಅಂದ್ರೆ ಲೈಫ್ ಬೋರ್ ಆಗುತ್ತೆ ಬೋರ್ ಆಗ್ತಿದ್ದಂಗೆ ಒಂದೋ ಪ್ರಾಬ್ಲಮ್ ಹುಡ್ಕೊಂಡು ಹೋಗ್ತೀವಿ ಇಲ್ಲ ಪ್ರಾಬ್ಲಮ್ ನಾವೇ ಆಗ್ತೀವಿ ಇದೇನೋ ಒಂಥರ ಕನ್ಫ್ಯೂಸಿಂಗ್ ಆಗಿದೆ ಅಲ್ಲ ನನಗೂ ಇದೇ ಥರ ತುಂಬ ಕನ್ಫ್ಯೂಷನ್ಗಳಿದೆ ಆ ಕನ್ಫ್ಯೂಷನ್ಗಳು ಕ್ಲಾರಿಫೈ ಆಗಿರೋದೆ ಕೆಲವು ಅತ್ಯುತ್ತಮ ಪುಸ್ತಕಗಳಿಂದ ಕೆಲವು ವ್ಯಕ್ತಿಗಳಿಂದ ಆ ಥರ ಕೆಲವೇ ವ್ಯಕ್ತಿಗಳಲ್ಲಿ ನಮ್ಮ ಅಹೋರಾತ್ರ ನಟೇಶ್ ಪೊಲೈಪಲ್ಲಿ ಅವರೊಬ್ಬರು ಅವರು ಒಂದು ಪುಸ್ತಕನ ತಂದಿದಾರೆ ಇವಾಗ ಬರೆದಿದ್ದಾರೆ ಮೂರ್ಖನ ಮಾತುಗಳು ಅಂತ ನಾನು ಫಸ್ಟ್ ಹೇಳದ್ನಲ್ಲ ಪ್ರಾಬ್ಲಮ್ಗಳೇ ಇಲ್ಲ ನಮ್ಮ ಲೈಫಲ್ಲಿ ಅಂತ ಗೊತ್ತಾಗಬೇಕು ಅಂದರೆ ಆ ಪುಸ್ತಕ ಮೂರ್ಖಣ್ಣನ ಮಾತಾಗುತ್ತೆ ಅಂದರೆ ಆ ಶಿವನ ಮಾತಾಗತ್ತೆ ಪ್ರಾಬ್ಲಮ್ಗಳಿದೆ ತುಂಬ ತೊಂದರೆ ಇದೆ ಅಂತ ನಾವು ಯಾವಾಗ ತಲೆ ಕೆಡಿಸ್ಕೊತಾ ಇರ್ತೀವೋ ಅದು ಮೂರ್ಖನ ಮಾತುಗಳಾಗತ್ತೆ ಆ ಥರ ಎರಡು ರೀತಿ ಇರುವಂಥ ಪುಸ್ತಕ ನಾವು ಹೇಗೆ ಓದ್ತೀವೋ ಏನು ತಿಳ್ಕೊತೀವೋ ಆ ಥರ ಇರೋವಂಥ ಪುಸ್ತಕ ಮೂರ್ಖನ ಮಾತುಗಳು ನೀವೆಲ್ರೂ ಓದಿ ತುಂಬಾ ಚೆನ್ನಾಗಿದೆ ಅದು ಮೂರ್ಖಣ್ಣನ ಮಾತಾಡ್ತೀರೋ ಮೂರ್ಖನ ಮಾತಾಗ್ತೀರೋ ನಿಮಗೆ ಬಿಟ್ಟಿದ್ದು ಮೂರ್ಖನ ಮಾತುಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಬಹಳಷ್ಟು ಸಂಗತಿಗಳನ್ನು ನಾನು ಕೂಡ ಪಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ರೆ ಇದು ಈ ನಿವೃತ್ತಿ ಪ್ರವೃತ್ತಿಯ ಕಥೆ ಆಯಿತು ನಿರ್ಗಮನದ ಕಥೆ ಆಯಿತು ಸರಂ ಸರಮಿ ಇದರಲ್ಲ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆಲ್ಲದ ಜೊತೆಗೆ ಇನ್ನೂ ಹಲವಾರು ಸಂಗತಿಗಳಿದೆ ಈ ಮಾನ ಅಪಮಾನದ ಬಗ್ಗೆ ಚರ್ಚೆ ಆಗಬೇಕು ತಾಯಿಯ ಬಗ್ಗೆ ಚರ್ಚೆ ಆಗಬೇಕು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ತಾಯಿಯ ಬಗ್ಗೆ ಚರ್ಚೆ ಆಗಬೇಕು ಬೇಕು ಬೇಡಗಳು ಸೊ ಅದ್ರ ಬಗ್ಗೆ ಖಂಡಿತವಾಗಲು ಚರ್ಚೆ ಆಗಬೇಕು ಅದಕ್ಕಿಂತ ಮೊದಲು ಇವತ್ತು ದೊಡ್ಡ ಶೂಲ ಅಂದರೆ ಅದು ಸಾಲದ ಶೂಲ ಸರ್ ಸಾಲದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಏನು ಸಾಲ ಆಸೆಯ ಮಗು ಸರ್ ಅದು ಆಸೆಯನ್ನು ಪ್ರತಿ ಸಂತೋಷದ ಜೀವನಕ್ಕೆ ಪ್ರತಿರೋಧ ಅದು ಕೆಲವರು ಹೇಳ್ತಾರೆ ಸಾಲ ಇಲ್ಲದಿದ್ರೆ ವ್ಯಾಪಾರನೇ ಮಾಡೋಕ್ಕಾಗಲ್ಲ ಅಂತ ಆದರೆ ಸಾಲ ನಮ್ಮ ವ್ಯಾಪಾರವನ್ನು ಕುಂದಿಸುತ್ತೆ ವ್ಯಾಪಾರ ಮನಃಶಾಂತಿಯನ್ನು ಕದಡುವಂತೆ ಮಾಡುತ್ತದೆ ಸರ್ ವ್ಯಾಪಾರದ ಗುರಿ ಏನು ಶಾಂತಿ ಅಲ್ವಾ ಆ ಶಾಂತಿಯೇ ಇಲ್ಲದ ಆಗ ಆಗ ಆ ವ್ಯಾಪಾರ ವ್ಯರ್ಥವಾಗತ್ತೆ ತಾನು ಆ ತಾನು ಬೆಳೀತಾ ಇದ್ದೀನಿ ಅನ್ನೋ ಒಂದು ಭ್ರಮೆಯಲ್ಲೇ ಇರುವಂತೆ ಮಾಡಿ ಕೊನೆಗೆ ಈಗ ಇತ್ತೀಚೆಗೆ ಆಗುವ ಧನಿಕರ ಹೇಗೆ ನಮ್ಮ ದೇಶ ಬಿಟ್ಟು ಹೋಗಿ ಅವರು ಸಾಲದಲ್ಲಿ ಸಿಕ್ಕಿ ಹಾಕೊಂಡು ಆಚೆ ಬರದ ಹಾಗೆ ಮಾಡಿದಾರಲ್ಲ ಹಾಗಾಗತ್ತೆ ವಿಶ್ವದ ಅತ್ಯಂತ ಎತ್ತರದ ಧನಿಕರನ್ನು ಕಂಡಾಗ ಅವರು ಸಾಲವಿಲ್ಲದೆ ಮೇಲೆ ಬಂದಿದ್ದಾರೆ ಬಿಲ್ ಗೇಟ್ಸ್ ಆಗ್ಲಿ ವಾರ್ನ್ ಬಫೆಟ್ ಆಗಲಿ ಇವರೆಲ್ಲ ಸಾಲವಿಲ್ಲದೆ ಬದುಕಿದ್ದಾರೆ ಅದರಿಂದ ನಮ್ಮನ್ನ ನಮ್ಮ ದೇಶವನ್ನ ಸ್ವತಂತ್ರ ಕೊಟ್ಟ ಮೇಲೆ ನಮ್ಮ ದೇಶವನ್ನ ಆಳಲು ಉಪಯೋಗಿಸಿದ ವೆಪನ್ ಸಾಲ ಆಯಿತು ಸರ್ ಮೊದಲು ಬ್ಯಾಂಕ್ ಇಪ್ಪತ್ತು ವರ್ಷದಿಂದ ಕೂಡ ಒಂದು ಬ್ಯಾಂಕುಗಳಲ್ಲಿ ಸಾಲ ಕೊಡಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಈಗ ಸುಲಭವಾಗಿ ಸಾಲಗಳು ಫೋನ್ ಸಾಲ ಪ್ರವೃತ್ತಿ ಬಂದ್ಬಿಟ್ಟಿದೆ ಆ ಸಾಲ ಯಾಕೆ ಕೆಟ್ಟದ್ದು ಅಂದ್ರೆ ಸರ್ ಸಾಲದಿಂದ ಸಾಲ ಅನ್ನೋ ಅಕ್ಷರಗಳೇ ನೋಡಿ ಸಾಲ ಶೂಳ ನೀವು ಹೇಳಿದ್ರಲ್ಲ ಸುಳ್ಳು ಸೊಳ್ಳೆ ಇವೆಲ್ಲ ಸ ಮತ್ತೆ ಲಕಾರಗಳಿಂದ ಶುರುವಾಗುತ್ತೆ ಅಂದ್ರೆ ಇದು ಋಣಾತ್ಮಕವಾದಂತಹ ಶಬ್ದಗಳು ಇದು ಋಣಾತ್ಮಕ ನಮಗೆ ಯಾವತ್ತೂ ಉತ್ತಮ ಜೀವನಕ್ಕೆ ಬರೋಕೆ ಕಾರಣ ಆಗಲ್ಲ ಆಸೆಯನ್ನು ಕ್ಷಣಿಕವಾಗಿ ತುಂಬಿ ನಮ್ಮನ್ನ ಮೀನಿನ ಗಾಳದಂತೆ ನಮ್ಮನ್ನ ಕೊಲ್ಲುವಂತಹ ವಿಧಾನ ಸಾಲ ಸರ್ ಓಕೆ ನಮ್ಮನ್ನ ಅವರ ಅಧೀನಕ್ಕೆ ಸೆಳೆದುಕೊಳ್ಳುವ ವಿಧಾನ ಸಾಲ ಸರ್ ಇದು ಭೂ ರೂಟ್ ಲೆವೆಲ್ ಇಂದ ಬರುತ್ತೆ ನೀವು ನಿಮ್ಮ ಹತ್ರ ಇರೋ ಡ್ರೈವರ್ ಆಗಲಿ ಕೆಲಸದ ಆಳುಗಳಾಗ್ಲಿ ಸಾಲ ಕೇಳಿದ್ರೆ ಅಂತ ಧನಿಕರು ಕಾಯ್ತಾ ಇರ್ತಾರೆ ಸಾಲ ಕೊಟ್ಟಷ್ಟು ಅವರು ಅಧೀನ ಆಗ್ತಾರೆ ಅವರ ಸ್ವಾತಂತ್ರ್ಯದ ಕೊಲೆ ಆಗುತ್ತೆ ನೀವು ಹೇಳದಂಗೆಲ್ಲ ಕೇಳುವಂಗಾಗತ್ತೆ ಇದಕ್ಕೆ ಒಂದೇ ವೆಪನ್ ನಾನು ಸಾಲ ಮಾಡುವುದಿಲ್ಲ ಸುಳ್ಳು ಹೇಳುವುದಿಲ್ಲ ಈಗಿನ ಈಗಿನ ಪ್ರಪಂಚದಲ್ಲಿ ಸಾಧನೆ ಮಾಡದಾನೆ ಸಾಧನೆ ಹಾಗೆ ಮಾಡಿದ್ದಾರೆ ಯಾಕಂದ್ರೆ ಚರ್ಚಲ್ಲಿ ಹೇಳ್ತಾರೆ ಇಷ್ಟೊಂದು ದೊಡ್ಡ ದೇಶಕ್ಕೆ ನೀವು ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದೀರಿ ಇನ್ನು ನಿಮಗೆ ಕಂಟಕ ಆಗಿದೆ ಅಂದ್ರೆ ಅವರನ್ನ ಅವರನ್ನು ನಮಗೆ ಯಾವತ್ತೂ ಹಾನಿ ಆಗದ ಹಾಗೆ ಅವರ ನರಮಂಡಲಗಳನ್ನೇ ನಾವು ಕಟ್ ಮಾಡಿಬಿಟ್ಟಿದೀವಿ ಅವರು ಅವರು ಸ್ವಂತ ಮನೆಯ ಪ್ರಿಯರು ಶಾಂತಿ ಪ್ರಿಯರು ಯುದ್ಧನ ಇಷ್ಟಪಡೋದಿಲ್ಲ ಬಂಗಾರ ಪ್ರಿಯರು ಈ ಮೂರು ವಿಚಾರಗಳಿಂದ ಅವರನ್ನು ಕಟ್ಟಿ ಹಾಕೋಣ ನಾವು ಅವರನ್ನ ಅವ್ರನ್ನ ನಲವತ್ತು ವರ್ಷದವರೆಗೂ ವಿದ್ಯೆನ ಇಂಟ್ರೊಡ್ಯೂಸ್ ಮಾಡೋಣ ಸರ್ಟಿಫಿಕೇಟ್ಸ್ ಅನ್ನು ಕೊಡೋಣ ಒಬ್ಬ ಮನುಷ್ಯನಿಗೆ ದೇಶಭಕ್ತಿ ಅನ್ನೋದು ಹುಟ್ಟುವುದೇ ಹತ್ತು ವರ್ಷದಿಂದ ಹತ್ತೊಂಬತ್ತು ವರ್ಷದವರೆಗೂ ಆ ವಯಸ್ಸಿನಲ್ಲಿ ಯಾರು ದೇಶದ ಬಗ್ಗೆ ಆಲೋಚನೆ ಮಾಡಿದ ಹಾಗೆ ಮಾಡೋಣ ವಿದ್ಯೆಯಲ್ಲಿ ಕಟ್ಟಿ ಹಾಕೋಣ ತಂದೆ ತಾಯಿಗಳೇ ಓದಿ ಓದಿ ಅಂತ ಹೇಳಿ ಅವ್ರನ್ನ ಓದಿನಲ್ಲಿ ನೂಕಿದಾಗ ಅವರಿಗೆ ಅವರು ಜೀವನದಲ್ಲಿ ಮತ್ತೆ ಆಪೋಸಿಟ್ ಸೆಕ್ಸಲ್ಲಿ ಅಟ್ರಾಕ್ಷನ್ ಬಂದ ತಕ್ಷಣ ದೇಶಭಕ್ತಿ ಕುಂದತ್ತೆ ಸ್ವಾರ್ಥ ಬೆಳೆಯತ್ತೆ ಸಾಲದಲ್ಲಿ ಬೀಳ್ತಾರೆ ನಮಗೆ ಅಧೀನ ಆಗೇ ಇರ್ತಾರೆ ಹೀಗೆ ಆಲೋಚನೆ ಮಾಡಿ ಸ್ವತಂತ್ರ ಸಿಕ್ಕಿದ್ದು ನಮಗೆ ಸಾಲ ಇಲ್ಲದ ದೇಶ ಮಾತ್ರ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಮೆರಿಕಾದಲ್ಲಿ ಕೂಡ ಕ್ರೆಡಿಟ್ ಕಾರ್ಡ್ಸ್ ನನ್ನು ಹುಚ್ಚು ಹಿಡಿಸಿ ಜನಗಳನ್ನ ರೂಲ್ ಮಾಡ್ತಾ ಇದ್ದಾರೆ ಸರ್ ಇದರಿಂದ ಇರುವ ಒಂದೇ ವಿಧಾನ ನಾವು ಸಾಲವಿಲ್ಲದಂತಾಗ್ಬೋದು ಇದಕ್ಕೆ ನಮಗೆ ಸ್ವಂತ ಮನೆ ಆಗ್ಬೇಕು ಅನ್ನೋ ಹುಚ್ಚು ದೂರ ಆಗ್ಬೇಕು ಜನ ಅಂದ್ಕೋತಾರೆ ನನ್ನ ಸ್ವಂತ ಮನೆ ಇದೆ ಅಂತ ಆದರೆ ನಿಜವಾದ ಮಾಲೀಕರು ಬ್ಯಾಂಕುಗಳಾಗಿರ್ತಾರೆ ಒಂದು ವೇಳೆ ಸಾಲ ಕೊಡುವವರು ಸಾಲವನ್ನು ಸಾಲವನ್ನು ಖುಷಿಪಡಿಸಿ ಕೊಡೋದಾದ್ರೆ ಅವರು ಸ್ವಂತ ಕಚೇರಿಗಳನ್ನು ಹೊಂದಿರಬೇಕು ಈ ನಮ್ಮ ಭಾರತ ದೇಶದಲ್ಲೇ ಯಾವುದೇ ಬ್ಯಾಂಕು ತನ್ನದೇ ಆದ ಸ್ವಂತ ಕಚೇರಿ ಬಾಡಿಗೆ ಕಚೇರಿಗಳು ಇರ್ತಾರೆ ಆದರೆ ಅವರು ಅತ್ಯಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗೆಲ್ಲ ಸಾಲ ಕೊಟ್ಟಿರ್ತಾರೆ ಇಂದಿನ ಬಿಲ್ಡರ್ಸ್ ಎಲ್ಲ ತುಂಬ ಕಷ್ಟದಲ್ಲಿ ಬಿದ್ದಿದ್ದಾರೆ ಯಾಕೆಂದ್ರೆ ಸಾಲದಲ್ಲಿ ಹತ್ರ ಜ್ಯೋತಿಷ್ಯಕ್ಕೋಸ್ಕರ ಬರ್ತಾರೆ ಅವರು ಮೂರು ವಿಚಾರದಲ್ಲಿ ಸ್ಯಾಂಡ್ವಿಚ್ ಆಗಿಬಿಟ್ಟಿದ್ದಾರೆ ಒಂದು ಕೆಟ್ಟ ಜನರ ಹಣ ಇಟ್ಕೊಂಡಿರೋದು ಅವರು ಪ್ರೆಷರ್ ಆಗ್ತಾರೆ ಇಂದು ಬ್ಯಾಂಕ್ ಸಾಲಗಳು ಅವರು ಪ್ರೆಷರು ಜನಗಳು ಸಾಲ ಹೆಚ್ಚಾಗಿ ಕಟ್ಟದೇ ಇರುವಂಥದ್ದು ಮತ್ತೆ ಈ ನಡುವೆ ಅತಿ ಹೆಚ್ಚು ಮಾರುಕಟ್ಟೆಯಾದ್ದರಿಂದ ಅದನ್ನು ತೆಗೆದುಕೊಳ್ಳದೇ ಇರುವಂಥದ್ದು ಈ ಮೂರು ವಿಚಾರದಲ್ಲಿ ಅನೇಕ ಜನ ಆತ್ಮಹತ್ಯೆಗಳಿಗೆ ಮಾರು ಹೋಗ್ತಾರೆ ಹ್ಮ್ ಹ್ಮ್ ಅಲ್ಲ ಹೆಂಗಾಗ್ಬಿಟ್ಟಿದೆ ಇವಾಗಾದರೆ ಒಂದು ವ್ಯವಹಾರಕ್ಕೆ ಸಾಲ ಬೇಕು ನಾಳೆ ನೀವೇನಾದರೂ ಸಾಲ ಮಾಡ್ದೆ ಮನೆ ಕಟ್ಟಿದಿರಿ ಅಂತ ಹೇಳ್ಕೊಡಿ ಸಾಲ ಮಾಡಿದ್ರೆ ವೆಹಿಕಲ್ ತೊಗೊಂಡ್ರಿ ಅಂತ ಹೇಳ್ಕೊಡಿ ಸಾಲ ಮಾಡಿದ್ರೆ ಉದ್ಯಮ ಮಾಡಿದ್ರಿ ಅಂತ ಹೇಳ್ಕೊಡಿ ಆ ಸಂದರ್ಭದಲ್ಲಿ ಏನಂತಂದರೆ ಓಹೋ ಇವ್ರದ್ದು ಆದಾಯಕ್ಕಿಂತ ಹೆಚ್ಚಿರಬೇಕು ಅಂತ ಹೇಳ್ಬಿಟ್ಟು ಮೇಲ್ಗಡೆಗೆ ನಿಮ್ಮ 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 ಮೇಲೇನೆ ದಂಡ ಜಡಿಯುವಂಥ ಪ್ರಯತ್ನಗಳಾಗ್ತವೆ ಇಲ್ಲ ಇತ್ತೀಚೆಗಂತೂ ಇತ್ತೀಚೆಗಂತೂ ವಿದ್ಯಾರ್ಥಿಗಳು ಕೂಡ ಸಾಲ ಮಾಡಿ ಓದಬೇಕು ವಿದ್ಯೆ ಕಲಿಬೇಕು ವಿದ್ಯೆ ಕಲಿಬೇಕು ಆ ಮಟ್ಟಕ್ಕೆ ಬಂದಿದೆ ಇಲ್ಲ ವಿದ್ಯೆ ಹಣದ ತಂಟೆಗೆ ಹೋದಾಗ ವಿದ್ಯೆ ಬರೋದಿಲ್ಲ ಸರ್ ಅದಕ್ಕೆ ವಿದ್ಯಾತುರಾಣ, ನಸುಕಂ ನಿದ್ರ ಅಂತ ಹೇಳ್ತಾರೆ ಆದ್ರೆ ವಿದ್ಯೆಗೆ ಆ ಪ್ರೆಷರ್ ಬಂದಾಗ ನಾನು ಸಾಲ ತೀರಿಸಬೇಕು ಅಂತ ಪ್ರೆಷರ್ ಬಂದಾಗ ಆ ವಿದ್ಯೆ ಓದುವಾಗಲೇ ತಾನು ಯಾವಾಗ ನೌಕರನಾಗ್ತೀನಿ ಅನ್ನೋದೇ ಕಲ್ಸತ್ ವಿನಃ ನಾಯಕನಾಗೋದನ್ನ ಆಲೋಚನೆ ಮಾಡೋದಿಲ್ಲ ಚರ್ಚಿಲ್ ಇದೆ ಹೇಳಿದ್ದು ಒಂದು ವೇಳೆ ಓದಿದವರೆಲ್ಲ ನಮ್ಮ ಬಾನಿಸರಾಗ್ತಾರೆ ಓದದವರೆಲ್ಲ ನಾಯಕರಾಗ್ತಾರೆ ಆವಾಗ ಆ ದೇಶ ನಮ್ಮ ಅಧೀನದಲ್ಲಿರುತ್ತೆ ನೋಡಿ ಓದಿರೋ ಬಹುತೇಕ ನಾಯಕರಾಗಿರೋ ಹ್ಮ್ ಹಾಗಾಗಿ ಇದರಿಂದ ತುಂಬಾ ಉಪಕಾರ ಆಗುತ್ತೆ ಸಾಲಕ್ಕೆ ಅಧೀನ ಮಾಡೋಣ ಅಂತ ಹೇಳ್ತಾರೆ ಯಾರು ಸಾಲ ಮಾಡುವುದಿಲ್ಲವೋ ಅವರು ಯಾರ ಅಧೀನಕ್ಕೂ ಹೋಗುವುದಿಲ್ಲ ಇರುವುದರಲ್ಲಿ ಸುಖ ಪಡದು ಕಲಿಬೇಕು ಸರ್ ಈ ಯಾರೂ ಆ ಸುಖ ಪಡ್ತಿಲ್ಲ ಸರ್ ಅವರ ಮಕ್ಕಳಿಗೆ ಬೊಂಬೆ ಕೊಡಿಸೋದಕ್ಕೆ ಹಣ ಇರೋದಿಲ್ಲ ಅವರು ಕಟ್ಟುವ ಸಾಲದ ಬಡ್ಡಿಯಿಂದ ಆ ಬ್ಯಾಂಕ್ ಸ್ಟಾಫ್ ಎಲ್ಲ ಸುಖವಾಗಿರುತ್ತೆ ಹೋಗ್ಲಿ ಅವರು ಸುಖವಾಗಿರ್ತಾರೆ ಅಂದ್ರೆ ಅವ್ರಿಗೂ ಅವ್ರ ಬ್ಯಾಂಕ್ಗಳು ಸಾಲ ಕೊಟ್ಟು ಕಟ್ಟಿ ಹಾಕ್ತಾ ಇದೆ ಇದರಲ್ಲಿ ಸಾಲ ಸಾಲವಿರದವನೇ ಸುಖಿ ಹೀಗೆ ಸಾಲದ ಆಳದವರೆಗೂ ಇದು ಹೋಗಿದೆ ಸರ್ ಆಧ್ಯಾತ್ಮದಿಂದ ಹಿಡಿದು ಮಾ ಈ ಎಲ್ಲ ನಮ್ಮ ಈಗಿನ ಎಲ್ಲ ಪರಿಸ್ಥಿತಿಗಳನ್ನೆಲ್ಲ ಸಾಲ ಸಾಲ ಯಾಕೆ ನಾವು ದೂರ ಇರಬೇಕು ಸಾಲ ನಮ್ಗೆ ಯಾಕೆ ಸೂಲ ಅಂತ ಹೇಳುತ್ತೆ ಹ್ಞೂ 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 ಸೊ ನಾನು ಇದ್ರ ಬಗ್ಗೆ ನಾನು ಇನ್ನಷ್ಟು ನಾನು ಮಾತಾಡ್ತೀನಿ ಜೊತೆಗೆ ತಾಯಿಯ ಟಾಪಿಕ್ ಬಗ್ಗೆ ಮಾತಾಡಬೇಕು ಮಾನಪನದ ಬಗ್ಗೆ ಮಾತಾಡಬೇಕು ವೆರಿ ಇಂಪಾರ್ಟೆಂಟ್ ಆದರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ವಿರಾಮ ತಗೊಳ್ತೀನಿ ವಿರಾಮಕ್ಕಿಂತ ಮೊದಲು ಬನ್ನಿ ಮತ್ತೊಬ್ಬರು ಮಾತಾಡಿರೋದ್ರ ಬಗ್ಗೆ ನೋಡೋಣ ಏನು ಹೇಳಿದ್ದಾರೆ ಅಂತ ನಟೇಶ್ ಪೋಲಂಪಲ್ಲಿ ಅವರ ಮೂರ್ಖನ ಮಾತುಗಳು ಕೇವಲ ಕೆಲವು ಕೃತಿಗಳ ಜೋಡಣೆ ಅಲ್ಲ ಒಂದು ವಿಚಾರಧಾರೆಯ ಜೋಡಣೆ ಅಂತ ನನಗನ್ಸುತ್ತೆ ಅವರು ತಮ್ಮನ್ನು ತಾವೇ ಅಹೋರಾತ್ರ ಅಂತ ಕರ್ಕೋತಾರೆ ಕಾವ್ಯನಾಮ ಈ ಅಹೋರಾತ್ರರಿಗೆ ಇಲ್ಲಿದೆ ಸದಾ ಚಿಂತನೆಗೆ ಒಳಪಡುವಂತಹ ಮನಸ್ಸನ್ನು ಇಟ್ಟುಕೊಂಡಂತಹ ವ್ಯಕ್ತಿಗೆ ಕಾಲ ನಿಲ್ಲುವುದೇ ಇಲ್ಲ ಅದು ನಿರಂತರತೆಯನ್ನು ಮತ್ತು ಆ ನಿರಂತರ ಸೃಷ್ಟಿಕ್ರಿಯೆಯಲ್ಲಿ ಆಗುವಂತಹ ಎಲ್ಲ ಪರಿಣಾಮಗಳನ್ನು ಅವಲೋಕಿಸ್ತಾ ಅದರ ಬಗ್ಗೆ ಮಾತಾಡ್ತಾ ಅದನ್ನು ಮತ್ತೆ ಮತ್ತೆ ಜ್ಞಾಪಿಸ್ತಾ ಅದರ ಮುಖಾಂತರ ಹೊಸ ಆಯಾಮಗಳಿಗೆ ಮನಸ್ಸನ್ನು ತೆರೆದುಕೊಳ್ಳುವ ಹಾಗೆ ಮಾಡೋದೇ ಅಹೋರಾತ್ರರ ಕನಸು ಅಂತ ಹೇಳಿದ್ರೆ ತಪ್ಪಾಗಲ್ಲ ಆಲ್ ಫೂಲ್ಸ್ ಆರ್ ಗ್ರೇಟ್ ಅಂತ ಒಂದು ಗಾದೆ ಇದೆ ಅದನ್ನು ಶೇಕ್ಸ್ಪಿಯರ್ ಕೂಡ ಹೇಳ್ತಾನೆ ಅವನ ಮಾತುಗಳಲ್ಲಿ ಎಸ್ಪೆಷಲಿ ಫೂಲ್ನ ಮಾರ್ಕ್ ಮಾತುಗಳಲ್ಲಿರುವಂತಹ ತಾತ್ವಿಕವಾದ ತತ್ವಗಳನ್ನು ಇಡೀ ನಾಟಕ ಹೇಳ್ತಾ ಇರುತ್ತೆ ಸೊ ಆ ರೀತಿಯಲ್ಲಿ ಒಬ್ಬ ಗ್ರೇಟ್ ಫೂಲ್ ಇಲ್ಲಿದ್ದಾನೆ ನನ್ನ ಪ್ರೀತಿಯ ಕಥಾಲೇಖ ಅಹೋರಾತ್ರರು ಈ ಪುಸ್ತಕದ ಲೇಖಕ ಅಹೋರಾತ್ರರು ಅವ್ರ ಹೆಸರು ನಟೇಶ್ ಅಂತ ಹೇಳಿ ಆ್ಯಕ್ಚುಲಿ ಅವರು ಉಪೇಂದ್ರರ ತುಂಬ ಖಾಸ ದೋಸ್ತು ಆ್ಯಕ್ಚುಲಿ ಭಾಳಷ್ಟು ಜನ ಗೊತ್ತಿಲ್ಲ ಉಪೇಂದ್ರರ ಉಪ್ಪಿ ಟು ಸಿನಿಮಾದಲ್ಲಿ ನಾನು ಅನ್ನೋ ಒಂದು ಪಾತ್ರ ಏನು ಬರುತ್ತೆ ಅದಕ್ಕೆ ಬಹುತೇಕ ಇನ್ಸ್ಪಿರೇಷನ್ ಉಪೇಂದ್ರ ಅವರ ಪ್ರಕಾರ ಈ ರಾಹೋರಾತು ಈತನ ನಡವಳಿಕೆ ಮಾತಾಡುವ ರೀತಿ ಲಿವಿಂಗ್ ಇನ್ ಪ್ರೆಸೆಂಟ್ ಈ ಕ್ಷಣದಲ್ಲಿ ಬದುಕುವಂತಹ ಜೀವನದ ತತ್ವ ಇವೆಲ್ಲ ಅವರನ್ನ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಮಾಡುತ್ತೆ ಬಲ್ಲ ಮೇಧಾವಿ ಹೀಗೆಲ್ಲ ಇರುವಾಗ ಇವರ ಜೀವನ ಇವ್ರಿಗೆ ಏನೇನು ಕಲಿಸಿದೆ ಅದೆಲ್ಲ ನಾನು ಕಲ್ತಿದ್ದು ಅಂತ ಹೇಳೋದೇ ಇಲ್ಲ ಅವರು ಮೂರು ಗಣ್ಣ ಶಿವ ಹೇಳ್ಕೊಟ್ಟಿದ್ದು ನನಗೆ ಅಂತ ಹೇಳಿ ಮೂರ್ಖನ ಮಾತುಗಳಾಗಿ ಪುಸ್ತಕನ ಮಾಡಿದ್ದಾರೆ ತುಂಬ ನನ್ನ ಲೈಬ್ರರಿಲಿ ಇವತ್ತು ಟಾಪ್ ಇಂಟೆಲೆಕ್ಚುಯಲ್ ಮತ್ತು ವಿಚಾರಗಳನ್ನು ಹೊಂದಿರುವಂತಹ ಇಷ್ಟಪಡ್ತೀನಿ ನಟೇಶ್ ಅವರು ವೈಯಕ್ತಿಕವಾಗಿ ಕೂಡ ನಂಗೆ ಬಹಳ ವರ್ಷದಿಂದ ಪರಿಚಯ ನನ್ನ ಬ್ರದರ್ನ ಫ್ರೆಂಡು ಅವರಿಬ್ಬರು ಆದರೆ ಆತನಲ್ಲಿ ಬೆಳಿತಾ ಬೆಳಿತಾ ಆತನಲ್ಲಿ ಆದ ಒಂದು ಮಾರ್ಪಾಡುಗಳು ಮತ್ತೆ ಆತನ ಒಂದು ವಿದ್ವತ್ತು ಬೆಳೆಸ್ಕೊಂಡಿದ್ದು ಮತ್ತೆ ಆತನಲ್ಲಿ ಒಂದು ಒಂದು ಶಕ್ತಿ ಗೋಚರಿಸಿದ್ದು ನಮಗೆಲ್ಲ ಹೇಳ್ಬೇಕಾದ್ರೆ ನಾವೆಲ್ಲ ತಮಾಷೆ ಮಾಡ್ಕೊಳ್ತಿದ್ವಿ ಇವು ಅವ್ನು ನಂಗೆ ಮೊದಲೇ ಯಾವಾಗಲೂ ಹೇಳ್ತಿದ್ದ ನೀವು ಸಿನಿಮಾ ಆ್ಯಕ್ಟ್ ಆಗ್ತೀವಿ ಅಂತ ಹೇಳಿ ನಾವಲ್ಲ ಯೋ ಸಿನಿಮಾ ನಮ್ಮನೇಲಿ ಬಿಡೋದೇ ಇಲ್ಲ ಅಂತಿದ್ವಿ ಪಾಲಿಟಿಕ್ಸ್ ಬರುತ್ತಿ ಇದೆಲ್ಲ ಹೇಳಿದ್ದ ಸ್ಟೂಡೆಂಟ್ ಆದಾಗಲೇ ಸೊ ನಮ್ಗೆ ನಾವು ತಮಾಷೆ ಮಾಡಿದ್ವಿ ಬಟ್ ಅವನು ಹೇಳಿದ್ದೆಲ್ಲ ನಿಜ ಆಗ್ತಾ ಆಗ್ತಾ ಇದ್ದಾಗ ನಮಗೆ ಒಂದು ಚೂರು ಅತನ ಮೇಲೆ ಒಂದು ಬೇರೆ ರೀತಿ ನೋಡೋ ದೃಷ್ಟಿ ಇಲ್ಲ ಆಯಿತು ಆತನ ಪುಸ್ತಕಗಳನ್ನು ಓದಿದ್ರೆ ವೈರಾಗ್ಯದ ಅಡಿಗೆ ಅಲ್ಲ ದೇವರ ಅಡುಗೆ ಕರ್ಕೊಂಡು ಹೋಗುವ ಗುರುವಾಗಿ ಗುರು ಕಾಣ್ತಾನೆ ಅದರಿಂದ ಅದ್ರ ಮೇಲೆ ನನಗೆ ನನ್ನ ಬಾಲ್ಯ ಸ್ನೇಹಿತ ಅಥವಾ ನನ್ನ ತಮ್ಮನ ಸ್ನೇಹಿತ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಗುರುಗಳ ಸ್ಥಾನದಲ್ಲಿ ಈಗ ನಟೇಶ್ ಬಾಂಧ ಹೇಳ್ತಿದ್ದಾರೆ ಮೂರ್ಖನ ಮಾತುಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಇಲ್ಲಿದ್ದಂಕ ನಾವು ಸಾಕಷ್ಟು ಮಾತಾಡಿದ್ವಿ ಇವ್ರ ಬಗ್ಗೆ ಕೂಡ ಸಾಕಷ್ಟು ಜನರು ಮಾತಾಡಿದ್ದಾರೆ ಈಗ ತಾಯಿಯ ಬಗ್ಗೆ ಮಾತಾಡಬೇಕು ಅಮ್ಮ ಹ್ಞೂ ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಹೇಳೋಕೆ ಶಬ್ದಗಳೇ ಇರಲ್ಲ ಬಿಡಿ ಅಮ್ಮನ ಬಗ್ಗೆ ಏನಂತಿರಿ ತಾವು ಹೌದು ಸರ್ ಹೌದು ಸರ್ ಅಮ್ಮ ಅಲ್ಲಿ ಆ ಊ ಮಾ ಇರುತ್ತೆ ಆದರೆ ಅದಕ್ಕೆ ಹೂ ಅಂದರೆ ಎತ್ತರ ಅಂತ ಸಿಗದ್ದು ಅಂತ ಸಿಗದೆ ಇರುವಂಥ ಕಣ್ಣಿಗೆ ಕಾಣದ ದೇವರು ಅಂತ ಅಮ್ಮನಲ್ಲಿ ಆ ಮಾ ಇರುತ್ತೆ ಮಾ ಅಂದರೆ ಮಮಕಾರ ಸರ್ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಪಾಪ ಬಾಬಾ ಮಾ ಪ್ರಪಂಚದ ಎಲ್ಲ ಪ್ರಾಣಿ ಪಕ್ಷಿಗಳು ತಾಯಿಯನ್ನು ಕರೆಯುವಂಥ ಅಕ್ಷರಗಳು ಸರ್ ಆ ತಾಯಿ ನಮಗೆ ಜೀವ ಕೊಟ್ಟವಳು ಸರ್ ಯಾಕೆಂದರೆ ತಾಯಿಯೊಳಗೆ ಪಾರ್ವತಿ ಸೇರ್ಕೊತಾಳೆ ಈ ಭೂಮಿಯ ಆರಂಭ ಕಾಲದಲ್ಲಿ ಹುಟ್ಟು ಮೆಕ್ಯಾನಿಕಲ್ ಆಗಿ ಮಾಡಿದಾಗ ಒಂದು ಹೆಣ್ಣು ಗಂಧರ್ವ ಹೆಣ್ಣು ಆ ಮಂದಾರ ಪರ್ವತದಲ್ಲಿ ಒಂದು ಮಗುವನ್ನು ಹೆತ್ತು ಬಿಟ್ಟು ಹೊರಟೋಗಿರುತ್ತೆ ಆ ಮಗು ಆಕ್ರಂದನದಲ್ಲಿದ್ದಾಗ ಪಾರ್ವತಿಯ ಕರುಳು ಚುರ್ರನಂತೆ ಯಾಕೆ ಈಗಾಯಿತು ಅಂದರೆ ಆ ಸಂವೇದನೆಗಳಿರೋದಿಲ್ಲ ಆಗ ಪಾರ್ವತಿ ಶಿವನ ಅನುಮತಿ ಕೇಳಿ ಆ ಪ್ರತಿಯೊಬ್ಬ ತಾಯಿಯ ಗರ್ಭದಲ್ಲಿ ಸೇರ್ಕೋತಾಳೆ ಆ ತಾಯಿ ಮಗುವಿನ ಸಂಬಂಧವನ್ನು ಕೊನೆಯವರೆಗೂ ಬಿಡದ ಹಾಗೆ ನೋಡ್ಕೊಳ್ತಾಳೆ ಆಕೆ ಇದು ಆ ಪೌರಾಣಿಕವಾಯಿತು ಸರ್ ಆದರೆ ತಾಯಿ ಶಿವಾಜಿ ಮಹಾರಾಜರಿಂದ ಹಿಡಿದು ಎಲ್ಲರನ್ನು ಜಗತ್ತಿಗೆ ಒಂದು ಮೂಲಾಧಾರ ಚಕ್ರ ತಾಯಿ ಆ ಅಮ್ಮ ಹೇಗೆ ನಮ್ಮನ್ನ ಬೆಳೆಸುತ್ತೆ ಅಮ್ಮ ಅಂದ್ರೆ ಏನು ಆ ಕರುಳಿನ ಸಂಬಂಧ ಏನು ಆ ಹೇಗೆ ಅಮ್ಮನ ಗರ್ಭದಲ್ಲಿ ನಮ್ಮ ಜೀವನ ಆಗತ್ತೆ ಆ ಒಂಬತ್ತು ತಿಂಗಳ ವರ್ಣಗಣ್ಣೆಗಳೇನು ಅದು ಹೇಗಾಗತ್ತೆ ಮೊದಲನೇ ಮಾಸದಲ್ಲಿ ಆ ಮಗು ಮತ್ಸ್ಯದ ಒಂದು ಮೀನಿನ ಆಕ್ರ ಆಕೃತಿಯಲ್ಲಿರುತ್ತೆ ದಶಾವತಾರಗಳ ವರ್ಣನೆ ಇದೆ ಆ ಎರಡನೇ ಮಾಸದಲ್ಲಿ ಅದೊಂದು ಆಮೆಯ ಚಿಪ್ಪಿನ ತರ ಚಿಕ್ಕ ಚಿಕ್ಕ ಕಾಲು ಕೈ ಮುಖಬಾಲ ಇರುತ್ತೆ ಮೂರನೇ ಮಾಸದಲ್ಲಿ ಒಂದು ಹಂದಿಯ ಮರಿಯ ತರ ಇರುತ್ತೆ ನಾಲ್ಕನೇ ಮಾಸದಲ್ಲಿ ನರಸಿಂಹ ಅವತಾರ ಆಗತ್ತೆ ಸರ್ ಕೂದ್ಲು ಉಗುರುಗಳೆಲ್ಲ ಬರುತ್ತೆ ಆ ಐದನೇ ಮಾಸದಲ್ಲಿ ವಾಮನ ಚಿಕ್ಕುಬ್ಜ ಮಾನವನ ಆಕೃತಿ ಬರುತ್ತೆ ಸರ್ ಮಗು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳಲ್ಲಿ ಮನುಷ್ಯನಿಗೆ ಮಾತ್ರ ಹೀಗಾಗುತ್ತೆ ಪ್ರಾಣಿಗಳಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಈಗ ಗರ್ಭ ಆ ಪರಿಪೂರ್ಣತೆಯ ಲಕ್ಷಣನೇ ಸರ್ ಆ ಪರಶುರಾಮ ಅವತಾರದಲ್ಲಿ ಫೀಲಿಂಗ್ಸ್ ಇರೋದಿಲ್ಲ ನೋಡಿ ಪರಶುರಾಮ ತಂದೆಯ ಅಗ್ನಿ ಕೇಳಿ ತಾಯಿಯನ್ನ ಆ ನಡೆದುಕೊಂಡ ರೀತಿ ಫೀಲಿಂಗ್ಸ್ ಇಲ್ಲದೆ ಇದ್ರು ಆತ ಪವಿತ್ರ ವ್ಯಕ್ತಿಯಾಗಿದ್ದ ಮತ್ತೆ ತಾಯಿಯನ್ನು ಬದುಕಸ್ಕೊತಾನೆ ಆ ಮತ್ತೆ ರಾಮ ಮರ್ಯಾದಾ ಪುರುಷೋತ್ತಮನಾಗ್ತಾನೆ ಅಲ್ಲ ಸರ್ ಅಷ್ಟಮ ಮಾಸದಲ್ಲಿ ಕೃಷ್ಣ ಬುದ್ಧಿ ಬೆಳವಣಿಗೆ ಆಗತ್ತೆ ಸರ್ ಮಗುಗೆ ಆ ನವ ಮಾಸದಲ್ಲಿ ಬುದ್ಧ ನ ಅನ್ನೋದನ್ನು ಕಲಿಯುತ್ತೆ ಅದಕ್ಕೆ ಆ ನವ ಮಾಸದಲ್ಲಿ ಮಗುನ ತಾಯಿನ ಡಿಸ್ಟರ್ಬ್ ಮಾಡಬಾರ್ದು ಒಂದು ಮೊಬೈಲ್ನ ಕಂಪ್ಯೂಟರ್ನ ಸಿನ್ಕ್ರನೈಸ್ ಆಗೋವಾಗ ಬಿಡಿಸಿದ್ರೆ ಹೆಂಗೆ ಮೊಬೈಲ್ ಹಾಳಾಗತ್ತೋ ಹಾಗೆ ಒಂಬತ್ತನೇ ತಿಂಗಳು ತಾಯಿಯಿಂದ ಎಲ್ಲ ಟೆಕ್ನಿಕ್ಸ್ ಕಲಿಯುತ್ತೆ ಮಗು ಆ ಒಂಬತ್ ಆದ್ಮೇಲೆ ಕಲ್ಕಿ ಅದು ಆ ಮಗು ತನ್ನಷ್ಟಕ್ಕೆ ತಾನೇ ಬೇಧಿಸಿಕೊಂಡು ಆಚೆ ಬರುವಂತಹ ಅವತಾರ ಇದನ್ನ ತುಂಬಾ ಪೂರ್ಣ ವರ್ಣನೆಗಳು ಈ ಪುಸ್ತಕದಲ್ಲಿ ಬರುತ್ತೆ ಹೀಗಿರುವಾಗ ಈ ಸಿಸೇರಿಯನ್ ಹಾವಳಿಯಿಂದ ತಾಯಿ ಮಕ್ಕಳ ಅನುಬಂಧಕ್ಕೆ ಆಗ್ತಾ ಇರೋ ಅನಾಹುತವನ್ನ ಈ ಪುಸ್ತಕ ಹೇಳುತ್ತೆ ಸಿಜೇರಿಯನ್ ಅಂದ್ರೆ ನೋಡಿ ಇವಾಗ ಆ ಒಂಬತ್ತನೇ ತಿಂಗಳಲ್ಲಿ ತಾಯಿಯಿಂದ ಗುಣಲಕ್ಷಣಗಳನ್ನು ಕಳೆಯುತ್ತೆ ಮಗು ಎಷ್ಟು ಎತ್ತರದಿಂದ ಹೇಗೆ ನೋಡಬೇಕು ನಡೆಯೋದು ಹೇಗೆ ಇವಾಗ ಕಾಡಲ್ಲಿ ಹುಟ್ಟುವ ಮಗು ಹುಟ್ಟಿದ ತಕ್ಷಣ ನಡೆಯುತ್ತೆ ಅದು ಒಳಗಡೆನೆ ಕಲ್ತಿರುತ್ತೆ ಇವಾಗ ಹೈಟ್ ಫೋಬಿಯಾ ಸ್ಪೀಡ್ ಫೋಬಿಯಾ ಈ ಎಲ್ಲ ಫೋಬಿಯಾಗಳು ಮಗುಗೆ ಬರುತ್ತೆ ಅನ್ನೋದು ಅಮೆರಿಕಾದಲ್ಲಿ ರಿಸರ್ಚ್ ಮಾಡಿದ್ದಾರೆ ಸಿಸೇರಿಯನ್ನಿಂದ ಈ ಅನಾಹುತ ಆಗುತ್ತೆ ಪೂರ್ಣ ಕಲಿಯುತ್ತೆ ಇರೋದಿಲ್ಲ ಮಗು ಅವರು ಆ ಮಗು ಆಚೆ ಬರುವಾಗ ಮಗು ಹುಟ್ಟುವ ಜಾಗಗಳಲ್ಲಿ ಮಗು ಆಚೆ ಬಂದ ತಕ್ಷಣ ತಾಯಿಯಲ್ಲಿ ಗ್ರಂಥಿಗಳು ಉತ್ಪತ್ತಿಯಾಗಿ ಆಕೆಗೆ ಹಾಲು ಸಿಗುತ್ತೆ ಸರ್ ಸಿಝೇರಿಯನ್ನಿಂದ ಅನೇಕರಿಗೆ ಹಾಲು ಬರೋದಿಲ್ಲ ಹುಟ್ಟಿದ ಮಕ್ಕಳು ಹತ್ತು ವರ್ಷದವರೆಗೂ ಬೆಡ್ ವೆಟ್ ಮಾಡ್ಕೊಳತ್ತೆ ಇದೆಲ್ಲ ಇರುತ್ತೆ ಸೊ ಅನಿವಾರ್ಯ ಸಂದರ್ಭಪಡಿಸಿದ್ರೆ ಅನಗತ್ಯವಾಗಿ ಹೋಗಬಾರದು ನೀವು ಅಂತೀರಿ ಹಾಗಾದ್ರೆ ಅದು ಮತ್ತೆ ಹಿಂಗೆ ಈ ಹಾವಳಿಗಳು ಮಕ್ಕಳು ಯಾಕೆ ಆಗೋದಿಲ್ಲ ಹೇಗೆ ಆಗತ್ತೆ ಮಕ್ಕಳ ತಾಯಿಯ ಒಡನೆ ಸಂಬಂಧ ಹೇಗಿರಬೇಕು ಮತ್ತೆ ಈ ಕರ್ನಾಟಕ ವಿಶ್ವಕ್ಕೆ ತಾಯಿಯ ಒಂದು ತಾಯಿತನವನ್ನ ಕಲಿಸಿದಂತ ನಮ್ಮ ರಾಜ್ಯ ಅನ್ನೋದನ್ನ ಈ ತಾಯಿ ಸಬ್ಜೆಕ್ಟ್ ಹೇಳುತ್ತೆ ಸರ್ ಸೋಲಿಗರು ಅಂತ ಒಂದು ಪಂಗಡ ಅವ್ರನ್ನ ಇವಾಗ ವಿದೇಶಗಳಿಂದ ಬಂದು ಅವ್ರನ್ನ ರಿಸರ್ಚ್ ಮಾಡ್ತಾ ಇದಾರೆ ಅವರಲ್ಲಿ ಯಾರಿಗೆ ಮಗು ಆಗ್ಲಿ ಆ ಪಂಗಡದಲ್ಲಿರುವ ಎಲ್ಲ ತಾಯಂದ್ರು ಆ ಮಗುಗೆ ಹಾಲು ಕುಡಿಸೋದ್ರಿಂದ ಆ ತಾಯಿತನ ಉತ್ಪತ್ತಿ ಆಗ್ಬಿಡುತ್ತೆ ಆ ಮಗುನ ಜೀವಂತ ನಾವೆಲ್ಲ ತಾಯಿಯಂದ್ರು ಅಂತ ಹೇಳುತ್ತೆ ಅವರಲ್ಲಿ ಜಗಳಗಳೇ ಆಗೋದಿಲ್ಲ ಪ್ರತಿಯೊಂದು ಮಗುಗೂ ಪ್ರತಿಯೊಬ್ಬರು ತಾಯಿಯಾಗಿರ್ತಾರೆ ಇಂತಹ ತಾಯಿಯ ಅನೇಕ ವಿಶೇಷತೆಗಳು ಈ ಕಥೆಯಲ್ಲಿ ಬರುತ್ತೆ ಸರ್ ಓಕೆ ಶ್ರೀ ಶ್ರೀ ಅವರ ಒಂದು ಮಾತು ಬಹಳ ಅದ್ಭುತವಾಗಿ ನಾವು ಕರ್ತಾ ಶ್ರೀ ಶ್ರೀ ಒಂದು ಕಡೆ ಹೇಳ್ತಾರೆ ಏನು ಅಂದರೆ ಈ ಹೆಣ್ಣು ಹೆಣ್ಣಾಗಿದ್ದು ನಾನು ಯಾಕೆ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಹೆಣ್ಣಾಗಿದ್ದು ಯಾಕೆ ಅಂದ್ರೆ ಹಾಲಾಗಿಸ್ಲಿಕ್ಕೆ ರಕ್ತವನ್ನ ಹಾಲಾಗಿಸ್ಲಿಕ್ಕೆ ನಾನು ಹೆಣ್ಣಾದೆ ಆದ್ರೆ ಅದೇ ಹಾಲನ್ನ ಕುಡಿದು ಹೊಲಸು ಮಾಡಕ್ಕೋಸ್ಕರ ಗಂಡ ಅದೇ ಅಂತ ಎಂತ ಎಂತ ಮಾತು ನೋಡಿ ಸೊ ಅಮ್ಮ ಅಮ್ಮನಿಗೆ ಅಮ್ಮನಿಗೆ ಯಾರಾದರೂ ಸಮಾಗ್ಲಿಕ್ಕೆ ಅಂತ ಮೊದರಿ ಸ್ಟ್ರೂತ್ ನೋಡಿಮೆಂಟ್ ಈ ಗೋವುಗಳ ಮೇಲೆ ಅತ್ಯಾಚಾರ ಆಗತ್ತೆ ನೀವು ಗೊತ್ತಿರಬಹುದು ಗೋವಿನ ತಾಯಿ ನೀವು ಗೋವಿನ ಮನೆತನದಲ್ಲೇ ಹುಟ್ಟಿರ್ಬೋದು ಆ ಹಾಲು ಮಾರಿ ಬದುಕುವವರು ಎಷ್ಟೋ ಜನ ಇದ್ದಾರೆ ಹಿಂದೆ ಹಾಲು ಮಾರುವವರು ಅಂದ್ರೆ ಕೃಷ್ಣ ಆತ ಮೇಲ್ ಬಂದಿದ್ದು ಕೃಷ್ಣ ಕೃಷ್ಣ ಆಗಿದ್ದೆ ಹಾಲಿನಿಂದ ಈಗಿನ ಕಾಲದಲ್ಲಿ ಹಾಗೆ ಆಗುತ್ತಿಲ್ಲ ಯಾಕೆ ಗೊತ್ತಾ ಹುಟ್ಟಿದ ಮಗುವನ್ನ ಗಂಡಾದ್ರೆ ತಕ್ಷಣ ಕಸಾಯಿಗೆ ಕೊಟ್ಟು ಬಿಡ್ತಾರೆ ಆ ಆಗ ಹಾಲು ತಾಯಿಯಲ್ಲಿ ಮಗುವಿಲ್ಲದೆ ಉತ್ಪತ್ತಿ ಆಗುವ ಹಾಲು ಹಾಲಾಗುವುದಿಲ್ಲ ಸರ್ ಅದು ಆಲಾ ಹಾಲವಾಗುತ್ತೆ ಅದನ್ನು ಕುಡಿದು ನಮಗೆ ಅನೇಕ ರೋಗಗಳು ಬರುತ್ತೆ ಅದಕ್ಕೆ ಯಾವತ್ತೇ ಆಗ್ಲಿ ಯಾವ ಪ್ರಕೃತಿಯಲ್ಲಿ ಯಾವುದರ ಭಾಗ ಅದಕ್ಕೆ ಸಿಗಬೇಕು ತಾಯಿತನ ಅಂದ್ರೆ ಏನು ಅನ್ನೋದು ಇದರಲ್ಲಿ ಬರುತ್ತೆ ಅದ್ಭುತವಾಗಿ ಹೇಳ್ತಾ ಅದ್ಭುತವಾಗಿರ್ತಾವೆ ಅದಕ್ಕೆ ನಮ್ಮ ಹಿರಿಯರಿಗೆ ಮಾತು ಹೋಗುತ್ತಿತ್ತು ಅಂತ ಈ ಗಾವು ವಿಶ್ವಸ್ತಿ ಮಾತಾರ ಅದಕ್ಕೆ ಬಂತದ್ದು ಅಂತ ಹೇಳಿ ಹ್ಮ್ ಓಕೆ ಸರ್ ನಮ್ಮ ಮಾತಿನ ಬಗ್ಗೆ ಒಂದು ಒಂದಷ್ಟು ಮಾತಾಡಲೇಬೇಕು ನಮ್ಮ ಮಾತು ಕೇಳುಗರ ಮೇಲೆ ಯಾವ ರೀತಿ ಪರಿಣಾಮ ಬರಬೇಕು ಮಾತಿಂದ ಹಿಂಗೆ ಸಂಸ್ಕೃತಿ ಬರಬೇಕು ಮಾತಿಂದ ಹೆಂಗೆ ನಮ್ಮ ಭರವಸೆಗಳು ಹೆಚ್ಚಾಗಬೇಕು ಈಗಿನವ್ರ ಮಾತುಗಳನ್ನೆಲ್ಲ ಕೇಳ್ತಾ ಇದೀವಿ ನಾವು ಸೊ ಮಾತಿನ ಬಗ್ಗೆ ಏನಂತೀರಿ ಅದರಲ್ಲೂ ಕೂಡ ಈ ಪುಸ್ತಕದ ಉಲ್ಲೇಖ ಇದೆ ಹೌದು ಸರ್ ಅಂತ ಮಾತೆ ಅಂದರೆ ತಾಯಿ ಆ ಮಾತು ತುಂಬ ಜನಕ್ಕೆ ದೇವರು ಮಾತಾಡೋದಿಲ್ಲ ಅದಕ್ಕೆ ನಾವು ದೇವಮಾನವರ ಹಿಂದೆ ಹೋಗ್ತೀವಿ ಅಂತ ಹೇಳ್ತಾರೆ ಮೂರು ಕೋಟಿ ದೇವರುಗಳಿರುವಂತಹ ಧರ್ಮಗಳಿದೆ ನಮ್ಮಲ್ಲಿ ಅಷ್ಟು ದೇವರುಗಳನ್ನ ಬಿಟ್ಟು ಈ ದೇವಮಾನವರು ಹಿಂದೆ ಹೋಗ್ತಿರಲ್ಲ ಗೀತೆ ಹೇಳುತ್ತೆ ಅನೇಕೇತಃ ಸ್ಥಿರ ಮತ್ತಿರ ಭಕ್ತಿಮಾನ್ಮೆ ಪ್ರಿಯೋ ನರಹ ಅಂತ ಯಾರು ಮಠ ಮಾನ್ಯಗಳ ಹಿಂದೆ ಹಿಂದೆ ಓಡ್ತಾರೋ ಅವರು ನನಗಿಷ್ಟ ಆಗೋದಿಲ್ಲ ಅರ್ಜುನ ಯಾರು ಕಿತ್ತಡಿ ತರ ಇರ್ತಾರೋ ಈ ಹೆಜ್ಜೆ ಇಟ್ಟು ಇನ್ನೊಂದು ಹೆಜ್ಜೆ ಕಿತ್ತು ಮುಂದೆ ಹೋಗ್ತಾ ಇರ್ತಾರೋ ನಡೆ ಮುಂದೆ ಅಂತ ದೇವಮಾನವರು ಈಗ ಸಿಗುವುದಿಲ್ಲ ಆದ್ರಿಂದ ದೇವರು ಮಾತಾಡುವುದಿಲ್ಲ ನಾವು ಹೇಗೆ ದೇವರನ್ನ ನಂಬೋದು ಅನ್ನೋರು ಇದ್ದಾರೆ ಆದ್ರೆ ದೇವರ ಭಾಷೆಯನ್ನ ಯಾರು ಕಲೀಲಿಕ್ಕೆ ಆಗ್ತಾ ಇಲ್ಲ ಆ ದೇವರ ಭಾಷೆ ಕಲಿತವರಿಗೆ ದೇವರು ಸಿಕ್ತಾರೆ ದೇವರನ್ನ ಭಾಷೆಯನ್ನ ಪ್ರಾಕೃತಿಕವಾಗಿ ಎಲ್ಲ ದೇವರ ಭಾಷೆ ಅನ್ನುವುದು ಇವಾಗ ನಾವು ಒಂದು ಚೈನೀಸ್ ಸ್ಟ್ರೀಟಲ್ಲಿ ಹೋದಾಗ ಅವ್ರು ಚೈನೀಸ್ ಮಾತಾಡಿದಾಗ ನಾವು ಯಾವುದೋ ಗಿಳಿಗಳು ಮಾತಾಡ್ತಾ ಇದೆ ಅನ್ನೋ ತರ ಹೋಗ್ಬಿಡ್ತೀವಿ ಯಾಕಂದ್ರೆ ನಮ್ಗೆ ಆ ಭಾಷೆ ಹಾಗೆ ದೇವರ ಭಾಷೆ ಅಂದ್ರೆ ಈ ಪ್ರಕೃತಿ ನಮ್ಮ ಮುಂದೆ ಆಗುವ ಎಲ್ಲ ಹೋನಿ ಅನುಹೋನಿಗಳೆಲ್ಲ ದೇವರ ಭಾಷೆ ನಿಮಗೆ ಈ ಅದನ್ನ ಅನುಭವಿಸೋದಕ್ಕೆ ಪ್ರಯತ್ನ ಪಟ್ರೆ ಆ ದೇವರ ಭಾಷೆ ನಮಗೆ ಸಿಗುತ್ತೆ ದೇವರು ಮಾತಾಡ್ತಾರೆ ದೇವರ ಮಾತನ್ನ ನಾವು ಆಲಿಸಬಹುದು ಅದು ಒನ್ ವೇ ಟ್ರಾಫಿಕ್ ಹೇಳ್ತೀರಿ ಏನಂದ್ರೆ ಈ ಮಾತೆ ತುತ್ತಾಗಬೇಕು ಮಾತು ಕುತ್ತಾಗಬಾರದು ಅದನ್ನೇ ನಮ್ ಹಿರಿಯರು ಹೇಳಿದ್ರು ಏನೋ ಅಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೌದೌದು ಎಷ್ಟೋ ಪದಗಳಿಂದ ನಮ್ಮ ಅನುಬಂಧ ಬೆಳೆಯುತ್ತೆ ಎಷ್ಟೋ ಪದಗಳಿಂದ ನಮ್ಮ ಅನುಬಂಧ ದೂರವಾಗುತ್ತೆ ಇಪ್ಪತ್ತು ವರ್ಷದ ಸ್ನೇಹ ದೂರ ಆಗತ್ತೆ ಆ ಪದ ಅನ್ನೋದು ಸರಿ ಗ ಮ ಆ ಪದ ಅನ್ನೋದು ದಪ ಆಗಬಾರ್ದು ಪದ ಅಂದ್ರೆ ಈ ಕಡೆ ಆಗುತ್ತೆ ದಪ ಅಂದ್ರೆ ನಾಶ ಆಗುತ್ತೆ ಪದ ಅಂದ್ರೆ ಕನ್ಸ್ಟ್ರಕ್ಷನ್ ದಪ ಅಂದ್ರೆ ಡಿಸ್ಟ್ರಕ್ಷನ್ ಹೀಗಾಗಬಾರ್ದು ಅನ್ನುವ ಆ ಪದದ ಒಂದು ಹಾರವೇ ಮಾತು ಸರ್ ಫೆಂಟಾಸ್ಟಿಕ್ ಸರ್ ಇದೆಲ್ಲದರ ಜೊತೆಗೆ ಕೊನೆಯದಾಗಿ ಈ ನಮ್ಮ ಕಾರ್ಯಕ್ರಮ ನೋಡುತ್ತಿರುವಂತಹ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಮಾತಾಡ ಮಹಾನುಭಾವರು ಬಹಳ ಜನ ಮಾತಾಡಿದ್ದಾರೆ ಅವ್ರ ಮಾತುಗಳನ್ನೆಲ್ಲ ಕೇಳಿದ್ರೆ ನೀವು ಜೊತೆಗೆ ಕಾರ್ಯಕ್ರಮ ತುಂಬಾ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಕೊನೆಯದಾಗಿ ನಿಮ್ಮ ಮೆಸೇಜ್ ಏನು ಏನಿಲ್ಲ ಸರ್ ತಿಳಿದವನೆಂದು ಬರೆಯುವುದಿಲ್ಲ ಬರೆದವನಾರು ತಿಳಿದವನಲ್ಲ ಆದರೆ ಇದನ್ನ ಬರೆಯುವುದಿಲ್ಲ ಅಂದವನು ತಿಳಿದಿದ್ದಾನೆ ಅಂತ ಹೇಳ್ಕೋಬೇಕಾಗತ್ತೆ ಆದ್ದರಿಂದ ಬರೆಯುವಂತಹ ಸಂದರ್ಭ ಭಗವಂತನ ಭಾಷೆಯಲ್ಲಿ ಮೂಡಿ ಬಂದಾಗ ಇದು ಬರೆಯಬೇಕಾಯಿತು ಇದು ಬರೆಯಲು ಪ್ರಾಕೃತಿಕವಾಗಿ ಇದನ್ನ ಎಲ್ಲರೂ ಇದರಲ್ಲಿ ಭಾಗಿಗಳಾಗ್ತಾರೆ ಅವರು ಬಲವಂತ ಮಾಡಿ ಇವನಲ್ಲಿ ಬರೆಸ್ತಾರೆ ಆ ಬರೆಸಿದಾಗ ಆ ಬರವಣಿಗೆ ಬರೆದವನೆಂದು ತಿಳಿದವನಲ್ಲ ಆದ್ರಿಂದ ಇದಕ್ಕೆ ಮೂರ್ಖನ ಮಾತುಗಳು ಅಂತ ಹೆಸರಿಡಿ ಅಂತ ಇವನು ಆಗ ಅವರು ಬೇಡ ಅಂತ ಸಂವಾದಗಳಾಗತ್ತೆ ಆದ್ರೆ ಕಡೆಗೆ ಅವರು ಒಪ್ಪಿದಾಗ ಈ ಪುಸ್ತಕ ರೂಪದಲ್ಲಿ ಬಂದಿದೆ ಇದೆಲ್ಲ ತಮಗೆ ಉಪಯೋಗ ಆಗ್ಲಿ ಉಪಕಾರವಾಗ್ಲಿ ಹಾಗಾದಾಗ ಮಾತ್ರ ಇದು ಮೂರು ಕಣ್ಣ ಈ ಮೂರ್ಖನಿಗೆ ಹೇಳಿಕೊಟ್ಟ ಮಾತುಗಳಾಗುತ್ತೆ ಅದಾಗದಿದ್ದಲ್ಲಿ ಇದು ಮೂರ್ಖನ ಮಾತುಗಳಾಗೇ ಉಳಿಯಲಿ ಅನ್ನುವುದು ಇವನ ಪ್ರಾರ್ಥನೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಒಂದು ಮಾತನ್ನ ನಾನು ಭಾವಿಸ್ತೀನಿ ಯಾಕಂದ್ರೆ ಇದು ಆರಂಭದಲ್ಲೇ ನಿರ್ಗಮನ ಉಪೇಂದ್ರ ಅವರ ಸಿನಿಮಾ ನೋಡಿರ್ತೀರಿ ನೀವು ಖಂಡಿತವಾಗಲೂ ಉಪ್ಪಿ ಟು ಹೌದು ಸರ್ ಆ ಉಪ್ಪಿ ಟು ನಲ್ಲಿ ಕ್ಲೈಮ್ಯಾಕ್ಸ್ ಏನಿರುತ್ತಲ್ಲ ಕೊನೆಯದನ್ನ ಆರಂಭದಲ್ಲೇ ತೋರಿಸ್ತಾರೆ ಈ ಪುಸ್ತಕವೇ ಪ್ರೇರಣೆ ಹಾಗಾಗಿ ಏನು ಅಂದರೆ ಉಪೇಂದ್ರ ಈ ಕಾರ್ಯಕ್ರಮದಲ್ಲಿ ಮಾತಾಡಿದ್ದು ಬಹಳಷ್ಟು ಸಂಗತಿಗಳು ಬಹುಶಃ ಏನು ಅಂದರೆ ಈ ಆಧ್ಯಾತ್ಮದ ಅರಿವಿಲ್ದನೇ ಇರುವಂಥವ್ರು ನಾವೀ ನಮ್ಮ ಜಂಜಾಡಿದ್ರೆ ಕಳೆದೋಗಿಬಿಟ್ಟಿರ್ತೀವಿ ಭಾಳ ಜನಕ್ಕೆ ಅರ್ಥ ಆಗುತ್ತೆ ಅನ್ವ ಗೊತ್ತಿಲ್ಲ ಅವರವರು ಮಾತು ಹೇಳಿದ್ರು ನಾನು ಮೂರ್ಖನ ಮಾತುಗಳು ಅಂತ ಹೇಳ್ತೀನಿ ಅನ್ನುವಂಥ ಸಂದರ್ಭದಲ್ಲಿ ನನಗೂ ಅವ್ರಿಗೂ ಚರ್ಚೆ ಆಯಿತು ಅಂತ ಅವರು ಅಂದರೆ ಯಾರು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ನೀವು ಹೆಂಗಾರೇ ಅರ್ಥ ಮಾಡ್ಕೊಳ್ಳಿ ಅದು ಯಾವ ಶಕ್ತಿ ಜೊತೆಗೆ ಅವ್ರ ಮಾತುಕತೆ ಆಯಿತು ಅಂತನಾದರೂ ಅರ್ಥ ಮಾಡ್ಕೊಳ್ಳಿ ಕೊನೆಗೇನು ಅಂದರೆ ಮೂರ್ಖನ ಮಾತುಗಳು ಅಂತ ಇಡ್ತೀವಿ ನಾವು ಇಟ್ವಿ ಅಂತ ಇದು ಮೂರ್ಖನ ಮಾತುಗಳಲ್ಲ ಇದು ಮೂರು ಕಣ್ಣನ ಮಾತುಗಳು ಅರ್ಥ ಆಗಲಿಲ್ಲ ಅಂತಂದರೆ ಮೂರ್ಖನ ಮಾತುಗಳು ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಡಿ ಅಂತಾರೆ ಖಂಡಿತವಾಗಲಲ್ಲ ಖಂಡಿತವಾಗಲು ಇದು ಮೂರು ಕಣ್ಣನ ಮಾತುಗಳು ಮೂರು ಕಣ್ಣು ಅಂದರೆ ಈ ಎರಡು ಕಣ್ಣನ್ನು ಮಾತ್ರ ತೆರೆಸುವಂಥದ್ದಲ್ಲ ಈ ಮಧ್ಯದ ಒಂದು ಕಣ್ಣಿದೆಯಲ್ಲ ಇದೆಯಲ್ಲ ಅಂದರೆ ನನ್ನ ಮನಸ್ಸಿನ ಕಣ್ಣಿದೆಯಲ್ಲ ಆ ಮನಸ್ಸಿನ ಕಣ್ಣನ್ನು ಕೂಡ ತೆರೆಸುವಂಥ ಅದ್ಭುತವಾದಂಥ ಒಂದು ಪುಸ್ತಕ ನಮ್ಮ ಇವರು ಅನ್ನುವಂಥದ್ದು ನಮ್ಮ ಹೆಮ್ಮೆ ಮುಂಬೈನಲ್ಲಿರ್ಬೋದು ಮುಂಬೈ ಅವರ ಕರ್ಮಭೂಮಿ ಆಗಿರ್ಬೋದು ಆದರೆ ಜನ್ಮಭೂಮಿ ಇಲ್ಲಿದ್ದೇನೆ ಸೊ ಬಹುಶಃ ಅವರ ಹತ್ರವರ ಮಾತುಗಳು ಇಲ್ಲಿಗೆ ಎಂಡ್ ಆಗಲ್ಲ ನಿರಂತರವಾಗಿ ನಮ್ಮವರ ಮಾತುಕತೆ ಮುಂದಿನ ದಿನಗಳಲ್ಲಿ ಆಗ್ತಾ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್